नमस्कार प्रिय विद्यार्थिगळे, हिंदिन अवधियल्लि नावु मेजरमेंट आफ् आंगल, मेजरमेंट आफ् लांग डिस्टेंसस् यूजिंग पैरलॉक्स मेथड, नंतर मेजरमेंट आफ् मास, मेजरमेंट आफ् टाइम इवुगळन्नु प्रमुखवागि अभ्यास माडिद्दीवि. इवत्तिन सेशन्नल्लि नावु अळतेयल्लि आगुवंतह ಎರರ್ಸ್ಗಳನ್ನು ನೋಡ್ತಾ ಹೋಗೋಣ. ಯಾಕಂದರೆ ಭೌತಶಾಸ್ತ್ರ ಅಳತೆಯ ಒಂದು ವಿಷಯ ಆಗಿರೋದ್ರಿಂದ, ನಮ್ಮಲ್ಲಿ ಮೆಜರ್ಮೆಂಟ್ಸಿಗೆ ತುಂಬ ಪ್ರಾಮುಖ್ಯತೆ ಕೊಡೋದ್ರಿಂದ, ವಾಲ್ಯೂ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ಸಿಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ಇಲ್ಲಿ ಆಗುವಂಥ ಎರರ್ಸ್ಗಳ ಬಗ್ಗೆ ಅಭ್ಯಾಸ ಮಾಡೋಣ ಈ ದಿವಸ. ಹಾಗಿದ್ರೆ ವಾಟ್ ಈಸ್ ಮೆಂಟ್ ಬೈ ಎರರ್ಸ್? ಎರರ್ಸ್ ಅಂದರೆ ಏನು? ದ ರಿಸಲ್ಟ್ ಆಫ್ ಎವ್ರಿ ಮೆಜರ್ಮೆಂಟ್ ಬೈ ಆನ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಕಂಟೈನ್ ಸಮ್ ಅನ್ಸರ್ಟಿ. ಏನೋ ವ್ಯತ್ಯಾಸ ಇದೆ, ನಿಜವಾದ ಬೆಲೆಗೂ ಅಳತೆ ಮಾಡಿರೋಂಥ ಬೆಲೆಗೂ ಏನೋ ಒಂದು ವ್ಯತ್ಯಾಸ ಇದೆ. ದಿಸ್ ಅನ್ಸರ್ಟಿನಿಟಿ ಈಸ್ ಕಾಲ್ಡ್ ಎರರ್. ಇದನ್ನು ಎರರ್ ಅಂತ ಕರೀತೀವಿ. ಉದಾಹರಣೆ ನೋಡಿದಾಗ, ನಮ್ಮ ಹತ್ರ ಸ್ಕೇಲ್ ಸರಿ ಇಲ್ಲ, ಸ್ಕೇಲ್ ಮುದ್ದೋಗಿದೆ, ಅದರಿಂದ ಎರರ್ ಆಗಬಹುದು. ಬೇರೆ ಬೇರೆ ರೀತಿಯ ಕಾರಣಗಳಿವೆ. ಆ ಕಾರಣಗಳಿಗೆ ತಕ್ಕಂತೆ ನಾವು ಎರರ್ಸನ್ನು ಕ್ಲಾಸಿಫೈ ಮಾಡಿದ್ದೀವಿ, ಬೇರೆ ಬೇರೆ ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್? ಎರರ್ಸ್ಗಳಲ್ಲಿ ನಾವು ಈ ರೀತಿಯ ಇಷ್ಟು ವಿಧಗಳನ್ನು ನೋಡ್ತೀವಿ. ಅಮಾಂಗ್ ದೆಮ್ ದ ಫಸ್ಟ್ ಒನ್ ಈಸ್ ಸಿಸ್ಟಮ್ಯಾಟಿಕ್ ಎರರ್. ಸಿಸ್ಟಮ್ಯಾಟಿಕ್ ಎರರಲ್ಲಿ ಮೂರು ವಿಧಗಳಿದ್ದಾವೆ: ಇನ್ಸ್ಟ್ರೂಮೆಂಟಲ್ ಎರರ್, ಇಂಪರ್ಫೆಕ್ಷನ್ ಎರರ್, ಪರ್ಸನಲ್ ಎರರ್. ದೀಸ್ ತ್ರೀ ಆರ್ ಕಾಲ್ಡ್ ಆಸ್ ಸಿಸ್ಟಮ್ಯಾಟಿಕ್ ಎರರ್. ನಂತರ ಎರಡನೇದು ರ್ಯಾಂಡಮ್ ಎರರ್, ಮೂರನೇದು ಲೀಸ್ಟ್ ಕೌಂಟ್ ಎರರ್. ಏನಿದು ಈ ಎರರ್ಗಳನ್ನು ಯಾವ ರೀತಿ ಕೇಳ್ತೀವಿ, ಈ ಎರರ್ಗಳು ಯಾವಾಗ ಏರ್ಪಡುತ್ತೆ, ಈ ತಪ್ಪುಗಳು ಯಾವಾಗತ್ತೆ ನೋಡ್ತಾ ಹೋಗೋಣ. ಮೊದಲನೇದು ಸಿಸ್ಟಮ್ಯಾಟಿಕ್ ಎರರ್ ಅಲ್ಲಿ ಇನ್ಸ್ಟ್ರೂಮೆಂಟಲ್ ಎರರ್. ಇಲ್ಲಿ ಪದನೇ ಹೇಳ್ತಾ ಇದೆ, ಇನ್ಸ್ಟ್ರೂಮೆಂಟಲ್ ಎರರ್. ಇನ್ಸ್ಟ್ರೂಮೆಂಟಲ್ಲೇ ತಪ್ಪಿದೆ, ನಾವು ಬಳಸುವಂಥ ಸಾಧನದಲ್ಲೇ ಸಮಸ್ಯೆ ಇದೆ. ಇನ್ಸ್ಟ್ರೂಮೆಂಟಲ್ ಎರರ್ ದಟ್ ಅರೈಸಸ್ ಫ್ರಮ್ ದ ಎರರ್ ಡ್ಯೂ ಟು ಇಂಪರ್ಫೆಕ್ಟ್ ಡಿಸೈನ್ ಆರ್ ಕ್ಯಾಲಿಬರೇಷನ್. ಆ ಡಿವೈಸಿನ ಡಿಸೈನೇ ತಪ್ಪಿದೆ, ಮಾಡಿರುವಂಥ ಆದ ಸಾಧನವೇ ಸರಿ ಇಲ್ಲ, ಅಥವಾ ಅದರಲ್ಲಿ ಗೆರೆ ಮಾರ್ಕಿಂಗ್ ತಪ್ಪಾಗಿದೆ ಈ ರೀತಿ, ಅಥವಾ ಜೀರೋ ಎರರ್ ತಪ್ಪಿದೆ ಈ ರೀತಿಯ ತಪ್ಪುಗಳಿಂದ, ಇನ್ಸ್ಟ್ರೂಮೆಂಟಲ್ಲಿ ಇರುವಂಥ ಸಮಸ್ಯೆಯಿಂದ ನಾವು ಅಳತೆಗಳಲ್ಲಿ ತಪ್ಪನ್ನು ಮಾಡ್ತೀವಿ. ಆ ತಪ್ಪುಗಳನ್ನು ನಾವಿಲ್ಲಿ ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಕರಿತಾ ಇದ್ದೀವಿ. ಹಾಗಿದ್ರೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ನಾವು ನೋಡ್ಬೋದು, ಈ ಒಂದು ಬಳಸುವಂತಹ ಸ್ಕೇಲಲ್ಲಿ ಜೀರೋನೇ ಕಟ್ ಆಗಿದೆ. ಇದು ಇನ್ಸ್ಟ್ರೂಮೆಂಟಲ್ಲಿ ಇರುವಂಥ ತಪ್ಪು. ನಾವು ಎಲ್ಲೋ ಈ ಕಡೆಯಿಂದ ಅಳತೆ ಪ್ರಾರಂಭ ಮಾಡಿದರೆ ಆ ಅಳತೆಯಲ್ಲಿ ನಮಗೆ ವ್ಯತ್ಯಾಸ ಆಗುತ್ತೆ. ಅಥವಾ ನಾವು ಒಂದು ತಕ್ಕಡಿಯನ್ನು ತಗೊಳ್ಳೋಣ, ಇದರಲ್ಲಿ ಪೂರ್ತಿ ತುಕ್ಕಿ ಹಿಡಿದುಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಇದರಲ್ಲಿ ಬ್ಯಾಲೆನ್ಸಿಂಗ್ ಸರಿ ಆಗೋದಿಲ್ಲ, ಬ್ಯಾಲೆನ್ಸಿಂಗ್ ಸರಿ ಆಗದೇ ಇರೋ ಸಂದರ್ಭದಲ್ಲಿ ನಮಗೆ ತಪ್ಪುಗಳು ಏರ್ಪಡ್ತಾ ಇದೆ, ಎರರ್ ಸ್ಟಾರ್ಟ್. ಈ ರೀತಿ ಸುಮಾರಿದೆ. ಕೋನಮಾಪಕ ಕೆಳಗಡೆಯ ನಾವು ಏನು ಗೆರೆಯ ಮೇಲೆ ಒಂದು ಕೋನಮಾಪಕ ಇಡ್ತೀವಿ, ಆ ಗೆರೆನೇ ಅಳಿಸೋಗ್ಬಿಟ್ಟಿದೆ, ಗೆರೆನೇ ಕಾಣಿಸ್ತಾ ಇಲ್ಲ ಕೋನಮಾಪಕದಲ್ಲಿ. ಹಾಗೆ ಆ ಪೊಟ್ರಾಕ್ಟರ್ನ ಯಾವ ರೀತಿ ಲೈನ್ ಮೇಲೆ ಇಡೋದು ಕೋನ ಆ್ಯಂಗಲನ್ನು ಮೆಷರ್ ಮಾಡೋಕ್ಕೆ? ಈ ರೀತಿ ಬಹಳಷ್ಟು ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಇನ್ನು ನಾವು ಅಂಗಡಿಗಳಿಗೆ ಹೋಗಿ ತಕ್ಕಡಿಯನ್ನು ತೂಕವನ್ನು ಮಾಡೋಕ್ಕೆ ಏನೋ ಪದಾರ್ಥ ತಗೊಳಕ್ಕೆ ಹೋಗಿದ್ದೀವಿ, ಆ ಪದಾರ್ಥನ ತೂಕ ಮಾಡೋಕ್ಕೆ ಬಳಸುವಂಥ ಬಟ್ಟು, ಆ ಬಟ್ಟು ಬಳಸಿ 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 ಸವ್ದು ಹೋಗಿರುತ್ತೆ ಒಂದು ಸಣ್ಣ ಭಾಗ, ಅದು ಇನ್ಸ್ಟ್ರೂಮೆಂಟಲ್ ಎರರ್. ಬಟ್ಟೆ ಸೌದೋಗಿದೆ, ದಟ್ ಈಸ್ ದ ಇನ್ಸ್ಟ್ರೂಮೆಂಟಲ್ ಎರರ್. ದೆನ್ ಲೆಟ್ಸ್ ಗೋ ವಿತ್ ದ ಸೆಕೆಂಡ್ ಒನ್, ಇಂಪರ್ಫೆಕ್ಷನ್ ಎರರ್. ಇಂಪರ್ಫೆಕ್ಷನ್ ಎರರಲ್ಲಿ ನಮಗೆ ಅಳತೆ ಮಾಡೋದೇ ಗೊತ್ತಿಲ್ಲ, ನಮ್ಮ ಹತ್ರ ಸಾಧನ ಸರಿ ಇದೆ, ಎಲ್ಲ ಸರಿ ಇದೆ, ಹೇಗೆ ಅಳತೆ ಮಾಡೋದಂತ ಗೊತ್ತಿಲ್ಲ. ಆ ಟೈಮಲ್ಲಿ ಏರ್ಪಡುವಂಥ ಎರರ್ಸನ್ನು ವಿ ಕಾಲ್ ಇಟ್ ಆಸ್ ಇಂಪರ್ಫೆಕ್ಷನ್ ಎರರ್. ನಮಗೆ ಆ ಪ್ರೊಸೀಜರ್ ಗೊತ್ತಿಲ್ಲ, ಅಳತೆ ಮಾಡುವ ಪ್ರೊಸೀಜರ್ ಗೊತ್ತಿಲ್ಲ, ಅಳತೆ ಮಾಡುವಂಥ ಟೆಕ್ನಿಕ್ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ನಾವು ಕಲ್ತಿರೋ ಹಾಗೆ ಒಂದು ಕೋನ ಇದೆ, ಈ ಕೋನದ ಬೆಲೆ ಎಷ್ಟು ಅಂದಾಗ ನಾನು ಕೋನೋಪಕರಣ ಇಟ್ಟೀನಿ, ಎಲ್ಲಿಂದ ಅಳಿಯೋದು ನನಗೆ ಗೊತ್ತಿಲ್ಲ. ನಾವು ಕೋನಮಾಪಕದಲ್ಲಿ ನೋಡ್ತೀವಿ, ಎರಡೂ ಕಡೆಯಿಂದ 0, 10, 20, 30 ಬರುತ್ತೆ. ಎರಡೂ ಕಡೆಯಿಂದ 0, 10, 20, 30 ಬರೋದ್ರಿಂದ ನನ್ನ ಕೋನವನ್ನು ಎಲ್ಲಿಂದ ಅಳೆಯೋದಂತ ಗೊತ್ತಿಲ್ಲ. ಎಷ್ಟಪ್ಪ ಇದೆ ಕೋನ ಅಂದಾಗ ದ ಆ್ಯಂಗಲ್ ಈಸ್ 120 degrees ಅಂತ ಡಿಫೈನ್ ಮಾಡಿಬಿಡ್ತೀವಿ. ನಮಗೆ ಪ್ರೊಸೀಜರೇ ಗೊತ್ತಿಲ್ಲ, ಟೆಕ್ನಿಕ್ ಗೊತ್ತಿಲ್ಲ, ಅಥವಾ ಕೋನಮಾಪಕ ಇಡೋದು ಗೊತ್ತಿಲ್ಲ. ದೆನ್ ದೀಸ್ ಆರ್ ದ ಎರರ್ಸ್. ನಾವು ಕರೆಕ್ಟಾಗಿ ಈ ಪಾಯಿಂಟಲ್ಲಿ
ಈ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ಕೋನ ಆಗಿರುವಂತಹ ವರ್ಟೆಕ್ಸ್ ಮೇಲೆ ನಾವು ಇಟ್ಟಿಲ್ಲ ಅಂದ್ರೆ ಕೋನ ಅಳಿ ಆಗ್ತಾರಲ್ಲ, ಅಥವಾ ಈ ಲೈನ್ ಏನಿದೆಯೋ ಕೋನ ಅಪಘಾತ, ಈ ಗೆರೆ ಕರೆಕ್ಟ್ ಆಗಿ ಒಂದು ಕೋನದ ಬಾಹುವಿನ ಮೇಲೆ ಬಂದು ಕೂತಿಲ್ಲ ಅಂದ್ರೆ ನಮಗೆ ಕೋನ ಅಳಿಯಕ್ಕೆ ಬರಲ್ಲ. ಈ ಕೋನಾಪಕ ಇಡದೇ ಗೊತ್ತಿಲ್ಲ, ಅಥವಾ ಕೋನಮಾಪಕದಲ್ಲಿ ರೀಡಿಂಗ್ ಯಾವ ಕಡೆಯಿಂದ ತಗೋಬೇಕು ಅಂತ ಗೊತ್ತಿಲ್ಲ, ಆ ರೀತಿ ಯಾವಾಗ ಉಂಟಾಗುವಂತ ಎರರ್ಸ್ ಅನ್ನ ಯು ಕ್ಯಾನ್ ಟರ್ಮ್ ಇಟ್ ಆಸ್ ಇಂಪರ್ಫೆಕ್ಷನ್ ಎರರ್ಸ್. ದ ಥರ್ಡ್ ಟೈಪ್ ಆಫ್ ಎರರ್ ಈ ಪರ್ಸನಲ್ ಎರರ್. ಈ ರೀತಿ ಎರರ್ಸ್ ನಮಗೆ ಬಹಳಷ್ಟು ಆಗುವಂಥದ್ದು ಪರ್ಸನಲ್ ಎರರ್ ದಟ್ ಅರೈಸಸ್ ಡ್ಯೂ ಟು ಇಂಡಿವಿಜುವಲ್ ಬೇಸಿಸ್, ನಮ್ಮಿಂದ ಆಗುವಂಥ ಎರರ್ಗಳು. ಯಾಕಪ್ಪ ನಮ್ಮಿಂದ ಆಗುತ್ತೆ ಎರರು? ಲ್ಯಾಕ್ ಆಫ್ ಪ್ರಾಪರ್ ಸೆಟ್ಟಿಂಗ್ ಆಫ್ ಆಪರೇಟರ್ಸ್. ಆಪರೇಟರ್ಸೇ ನಾವು ಕರೆಕ್ಟಾಗಿ ಇಟ್ಕೊಂಡಿರಲ್ಲ, ಕರೆಕ್ಟಾಗಿ ಇಟ್ಕೊಂಡು ರೀಡಿಂಗ್ ನೋಡ್ತಾ ಇರಲ್ಲ, ಇಂಡಿವಿಜುವಲ್ ಕೇರ್ಲೆಸ್ನೆಸ್ ಇರುತ್ತೆ, ಕೇರ್ ತಗೊಂಡಿರಲ್ಲ, ತುಂಬ ಕೇರ್ಲೆಸ್ ಆಗಿ ನೋಡಿರ್ತೀವಿ. ದೆನ್ ಫಾರ್ ಎಕ್ಸಾಂಪಲ್ ಪ್ಯಾರಲಾಕ್ಸ್ ಆಗಿರ್ಬೋದು, ಲೆಫ್ಟ್ ಐಯಿಂದ ಒಂದ್ಸರಿ ರೀಡಿಂಗ್ ಬರ್ತಿರುತ್ತೆ, ರೈಟ್ ಐಯಿಂದ ನೋಡಿದಾಗ ಒಂದು ರೀಡಿಂಗ್ ಬರ್ತಾ ಇರುತ್ತೆ, ನಾವು ನೋಡೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ, ಆವಾಗ ರೀಡಿಂಗ್ಗಳಲ್ಲಿ ತಪ್ಪನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಒಂದು ಪೆನ್ನಿನ ಉದ್ದ ಎಷ್ಟಿದೆ ಅಂತ ನಾನು ಅಳಿಬೇಕಾಗಿದೆ, ಪೆನ್ನಿನ ಉದ್ದ ಅಳಿಬೇಕಾಗಿದೆ, ನಾನು ನೇರವಾಗಿ ನೋಡಬೇಕು. ನಾನೇನಾದ್ರು ಸ್ವಲ್ಪ ಓರೆಯಾಗಿ ನೋಡಿದ್ರೆ ಪ್ಯಾರಲಾಕ್ಸ್ ಎರರನ್ನು ಆಗೋದ್ರಿಂದ ನನಗೆ ಬರುವಂಥ ರೀಡಿಂಗ್ ತಪ್ಪಾಗತ್ತೆ. ಈ ರೀತಿಯ ಎರರನ್ನು ವಿ ಡಿಫೈನ್ ಇಟ್ ಆಸ್ ಪರ್ಸನಲ್ ಎರರ್. ದೀಸ್ ಆರ್ ದ 3 ಸಿಸ್ಟಮ್ಯಾಟಿಕ್ ಎರರ್ಸ್. ನಂತರ ರ್ಯಾಂಡಮ್ ಎರರ್ ಅಂದರೆ ಏನು? ರ್ಯಾಂಡಮ್ ಎರರಲ್ಲಿ ಪದ ರ್ಯಾಂಡಮ್ ಹೇಳ್ತಾ ಇದೆ, ಹೇಗೆ ಬೇಕಾಗಿ ಎರರ್ ಆಗ್ಬೋದು, ಇದಕ್ಕೆ ಎಕ್ಸಾಕ್ಟ್ ಆಗಿ ನಾವು ಡಿಫೈನ್ ಮಾಡೋಕ್ಕಾಗಲ್ಲ. ದ ರ್ಯಾಂಡಮ್ ಎರರ್ಸ್ ಆರ್ ದೋಸ್ ಎರರ್ಸ್ ವಿಚ್ ಅಕ್ಕರ್ ಇರ್ರೆಗ್ಯುಲರ್ಲಿ ಆ್ಯಂಡ್ ಹೆನ್ಸ್ ದೇ ಆರ್ ರ್ಯಾಂಡಮ್ ವಿತ್ ರೆಸ್ಪೆಕ್ಟ್ ಟು ಸೈನ್ ಆ್ಯಂಡ್ ಸೈನ್, ಪ್ಲಸ್ ಮೈನಸ್ ಎರಡು ಆಗ್ಬೋದು. ರ್ಯಾಂಡಮ್ ಎರರ್ಸ್ ಆಗೋದಕ್ಕೆ ಕಾರಣ, ಉದಾಹರಣೆಗೆ ನಾವು ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ಇದಕ್ಕಿದ್ದಂಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ತಾ ಇದೆ, ವೋಲ್ಟೇಜಲ್ಲಿ ಏರಿಳಿತ ಆಗ್ತಾ ಇದೆ, ಅವಾಗ ನಮಗೆ ಬರುವಂಥ ರೀಡಿಂಗ್ಗಳು ಕೂಡ ಮೀಟರ್ಸ್ ಕೂಡ ರಾಂಗ್ ಆಗಿ ತೋರಿಸ್ತಾ ಇರುತ್ತೆ. ಅಥವಾ ನಾವು ಯಾವುದು ಇನ್ನೊಂದು ತಕ್ಕಡಿಯಲ್ಲಿ ತೂಕ ನೋಡ್ತಾ ಇದ್ದೀವಿ, ಅಂಗಡಿಯಲ್ಲಿ ನಿಂತ್ಕೊಂಡು ನಾವು ಬಹುಶಃ ಅಬ್ಸರ್ವ್ ಮಾಡಿದ್ದೀವಿ, ಸಂಖ್ಯೆಗಳು ಡಿಜಿಟಲ್ ವೇಯಿಂಗ್ ಮಿಷಿನ್ ಇದೆ, ಸಂಖ್ಯೆಗಳು ನಿಲ್ಲೋದಿಲ್ಲ, ಪಟಪಟ ಚೇಂಜ್ ಆಗ್ತಾ ಇರುತ್ತೆ, ಸಂಖ್ಯೆಗಳು ನಿಲ್ಲೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು 2 ಕೆಜಿ ಅಕ್ಕಿ ತೊಗೊಳ್ತಾ ಇದ್ದೀನಿ ಅಂದರೆ ಆ ಮೀಟ್ರಲ್ಲಿ 1 ಕೆಜಿ 995 ಗ್ರಾಮ್ನಿಂದ 2 ಕೆಜಿ 10 ಗ್ರಾಮ್ ತನಕ ಸಂಖ್ಯೆಗಳು ಬದಲಾಗ್ತಾ ಇರುತ್ತೆ, ಇದನ್ನು ನೀವು ಗಮನಿಸಿರ್ತೀರಾ. ಈ ರೀತಿಯ ಎರರ್ಸ್ಗಳನ್ನು ನಾವು ರ್ಯಾಂಡಮ್ ಎರರ್ಸ್ ಅಂತ ಕರಿತೀವಿ. ದ ಥರ್ಡ್ ಟೈಪ್ ಆಫ್ ಎರರ್ ಈಸ್ ಲೀಸ್ಟ್ ಕೌಂಟ್ ಎರರ್. ಲೀಸ್ಟ್ ಕೌಂಟ್ ಎರರ್ ಅಂದರೆ ಒಂದು ಸಾಧನದಲ್ಲಿ ಅತ್ಯಂತ ಕಡಿಮೆ ಎಷ್ಟು ಅಳತೆ ಮಾಡ್ತೀವಿ ಅದನ್ನು ಲೀಸ್ಟ್ ಕೌಂಟ್ ಅಂತೀವಿ. ಆ ಲೀಸ್ಟ್ ಕೌಂಟ್ಗಿಂತ ಕಡಿಮೆ ಇದ್ದರೆ ರೀಡಿಂಗು ಅದನ್ನು ನಾವು ಅಳತೆ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಇಲ್ಲಿ ನಾವು ಆ ಸ್ಕೇಲ್ ಇದೆ, ಈ ಒಂದು ಅಳತೆ ಪಟ್ಟಿಯಲ್ಲಿ ನಾವು 1 ಮಿಲಿಮೀಟ್ರಷ್ಟು ಅಳತೆಯನ್ನು ಮಾಡ್ಬೋದು, ದಟ್ ಈಸ್ ಅ ಲೀಸ್ಟ್ ಕೌಂಟ್ ಆಫ್ ದಿಸ್. ಹಾಗಿರೋ 1 ಮಿಲಿಮೀಟ್ರ್ಗಿಂತ ಕಡಿಮೆ ಇದೆ. ಇಲ್ಲಿ ನೀವು ಗಮನಿಸ್ಬೋದು ಈ ಗೆರೆ, ಈ ಹಸಿರು ಬಣ್ಣದ ಒಂದು ಗೆರೆ ಏನಿದೆಯೋ ಇದು 25 ಮಿಲಿಮೀಟ್ರ್ಗಿಂತ ಜಾಸ್ತಿ ಇದೆ, ಅರೆ 26 ಮಿಲಿಮೀಟ್ರ್ಗಿಂತ ಕಡಿಮೆ ಇದೆ. ಹಾಗಿದ್ರೆ ಈ ಸಣ್ಣ ಭಾಗವನ್ನು ಅಳತೆ ಮಾಡೋದು ಹೇಗೆ? ದಿಸ್ ಈಸ್ ದ ಲೀಸ್ಟ್ ಕೌಂಟ್ ಎರರ್. ಈ ಲೀ ಅಂದರೆ 1 ಮಿಲಿಮೀಟ್ರ್ಗಿಂತ ಕಡಿಮೆ ಈ ಸ್ಕೇಲಲ್ಲಿ ಆಗೋದಿಲ್ಲ. ಉದಾಹರಣೆಗೆ ನಾವು ಅಕ್ಕಿ ಗೋಧಿ ರಾಗಿಯನ್ನು ಅಳತೆ ಮಾಡುವಂಥ ತಕಡಿಯನ್ನು ತಗೊಳ್ಳೋಣ. ಆ ತಕಡಿಯಲ್ಲಿ ನಾವು ಎಲ್ಲಿ ತನಕ ಅಳಿಬೋದು? 1 ಕೆಜಿ 995 ಗ್ರಾಮ್ ತನಕ ಅಳಿಬೋದು. ಸರಿ, 1 ಗ್ರಾಮ್ಗಿಂತ ಕಡಿಮೆ ಅಳತೆ ಮಾಡೋಕ್ಕಾಗತ್ತೆ? ಆಗೋದಿಲ್ಲ. ಅದ್ರ ಲೀಸ್ಟ್ ಕೌಂಟೆ 1 ಗ್ರಾಮು, ಕೆಲವೊಂದರಲ್ಲಿ 5 ಗ್ರಾಮ್ ಇರುತ್ತೆ, ಕೆಲವೊಂದು ತಕಡಿಯಲ್ಲಿ 10 ಗ್ರಾಮ್ ಇರುತ್ತೆ ಲೀಸ್ಟ್ ಕೌಂಟು. ಆ ಲೀಸ್ಟ್ ಕೌಂಟ್ಗಿಂತ ಕಡಿಮೆ ಇದ್ರೆ ನಾವು ಅಳತೆ ಮಾಡೋದಕ್ಕೆ ಆಗೋದಿಲ್ಲ, ಆ ಸಾಧನವನ್ನೇ ಬೇರೆ ತಗೋಬೇಕಾಗುತ್ತೆ. ದೇರ್ಫೋರ್ ದ ಲೀಸ್ಟ್ ಕೌಂಟ್ ಲೆಸ್ ದ್ಯಾನ್ ದ ರೀಡಿಂಗ್ ಆಫ್ ಲೀಸ್ಟ್ ಕೌಂಟ್ ಕ್ರಿಯೇಟ್ ದ ಲೀಸ್ಟ್ ಕೌಂಟ್ ಎರರ್. ಈ ಒಂದು ಎರರ್ಸನ್ನು ನಾವು 3 ವಿಧಗಳಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಪ್ರತಿನಿಧಿಸ್ತೀವಿ. These methods are absolute error, relative error and percentage error. ಇವು ಎರರ್ಸ್ ಅಲ್ಲ, ಇದು ರೆಪ್ರೆಸೆಂಟೇಷನ್ ಆಫ್ ಎರರ್. ಎರರನ್ನು ಪ್ರತಿನಿಧಿಸುವಂಥ ವಿಧಾನಗಳು ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಆ್ಯಂಡ್ ಪರ್ಸೆಂಟೇಜ್ ಎರರ್. ಇವು ಏನಿದಾವ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಬ್ಸಲ್ಯೂಟ್ ಎರರ್. ಏನು ಅಬ್ಸಲ್ಯೂಟ್ ಎರರ್? ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಮೆಷರ್ಮೆಂಟ್ ಆ್ಯಂಡ್ ದ ಟ್ರೂ ವ್ಯಾಲ್ಯೂ ಆಫ್ ದ ಕ್ವಾಂಟಿಟಿ ಈಸ್ ಕಾಲ್ಡ್ ಅಬ್ಸಲ್ಯೂಟ್. ಒಂದು ಅಳತೆ ಇದೆ, ಆ ಅಳತೆಯ ನಿಜವಾದ ಬೆಲೆ ಹಾಗೂ ನಾವು ಅಳತೆ ಮಾಡಿರುವಂಥ ಬೆಲೆ, ಅವುಗಳ ನಡುವಿರುವಂಥ ವ್ಯತ್ಯಾಸ ಇದೆಯಲ್ಲ,
ನಿಜವಾದಂತೆ ಅದು ನಾವು ಮಾಡಿರುವಂತಹ ಅದಕ್ಕೆ ಬೆಲೆ ಅವೆರಡೂ ಇರುವಂತಹ ವ್ಯತ್ಯಾಸದ ಬೆಲೆ ನಾವು ವ್ಯತ್ಯಾಸವನ್ನ ಅಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಅಬ್ಸಲ್ಯೂಟ್ ಎರರ್ ಇಸ್ ಈಕ್ವಲ್ ಟು ರಿಯಲ್ ಟ್ರೂ ವ್ಯಾಲ್ಯೂ ಮೈನಸ್ ಮೆಜರ್ಡ್ ವ್ಯಾಲ್ಯೂ. ಟ್ರೂ ವ್ಯಾಲ್ಯೂ ಮತ್ತು ಮೆಜರ್ಡ್ ವ್ಯಾಲ್ಯೂಗಳ ವ್ಯತ್ಯಾಸವನ್ನ ನಾವು ಅಬ್ಸಲ್ಯೂಟ್ ಎರರ್ ಅಂತೀವಿ. ಅಬ್ಸಲ್ಯೂಟ್ ಎರರ್ ಅನ್ನ ಡೆಲ್ಟಾ ಇ. ಇಲ್ಲಿ ನಾವು ಎರಡು ಗೆರೆಗಳನ್ನು ಹೇಳ್ತಿದ್ದೀವಿ, ಇದನ್ನ ಮಾಡ್ಯುಲಸ್ ಅಂತ ಕರಿತೀವಿ. ಈ ಮಾಡ್ಯುಲಸ್ ಏನ್ ಹೇಳುತ್ತೆ, ಪ್ಲಸ್ ಇರ್ಲಿ ಮೈನಸ್ ಇರ್ಲಿ ವಿಲ್ ಗಿವ್ ಓನ್ಲಿ ಪಾಸಿಟಿವ್. ಹೆಚ್ಚಾಗಿರ್ಲಿ ಕಡಿಮೆ ಆದ್ರೂ ಇರಲಿ ನಮಗೆ ಅವುಗಳ ವ್ಯತ್ಯಾಸ ಬೇಕಾಗಿರೋದ್ರಿಂದ ಹಿಯರ್ ವಿ ಇಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಪಾಸಿಟಿವ್ ವ್ಯಾಲ್ಯೂ ಓನ್ಲಿ. ನೆಗೆಟಿವ್ ಬಟ್ ಅಬ್ಸಲ್ಯೂಟ್ Hence it is denoted as the modulus of delta u. ಇದು ಮೊದಲ ಎರರ್. ಅದು ಎರಡನೇ ವಿಧಾನ. ಇದರಲ್ಲಿ ಬೇರೆ ಬೇರೆ ಟ್ರಯಲ್ ಅಲ್ಲಿ ಬಂದ್ಗಳನ್ನ ಸರಾಸರಿ ತಗೊಂಡಾಗ ಬೇರೆ ಬೇರೆ ಟ್ರಯಲ್ಗಳು, ಮೊದಲನೇ ಅಳತೆ ಮಾಡಿದ್ವಿ ಡೆಲ್ಟಾ ಎ ಒನ್ ಬಂತು, ನೆಕ್ಸ್ಟ್ ಟ್ರಯಲ್ ಅಳತೆ ಮಾಡಿದ್ವಿ ಡೆಲ್ಟಾ ಎ ಟು ಬಂತು, ಹೀಗೆ ಬೇರೆ ಬೇರೆ ಟ್ರಯಲ್ಗಳಲ್ಲಿ ಬೇರೆ ಬೇರೆ ರೀಡಿಂಗ್ ಬಂದಾಗ ಎಷ್ಟು ಟ್ರಯಲ್ಗಳನ್ನು ನೀವು ಮಾಡಿದ್ರ ಅದರ ಸರಾಸರಿ ಕಂಡುಹಿಡಿದ್ವಿ. ಫೈಂಡ್ ದ ಅರ್ಥಮೆಟಿಕ್ ಮೀನ್. ಈ ಮೀನ್ ವ್ಯಾಲ್ಯೂ ಆಫ್ ದ ಅಬ್ಸಲ್ಯೂಟ್ ಎರರ್ಸ್ ಅನ್ನ ನಾವು ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಅದನ್ನ ಡೆಲ್ಟಾ ಎ ಮೀನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡೆಲ್ಟಾ ಎ ಹಾಗಿದ್ರೆ ಆಕ್ಚುಯಲ್ ವ್ಯಾಲ್ಯೂ ಏನಾಗುತ್ತೆ, ಎ ಮೀನ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಮೀನ್. ಎ ಮೀನ್ ಅನ್ನೋದು ನಾವು ಅಳತೆ ಮಾಡಿರುವಂತಹ ಬೆಲೆ, ಡೆಲ್ಟಾ ಎ ಮೀನ್ ನಾವು ಮಾಡಿರುವಂತಹ ಅಬ್ಸಲ್ಯೂಟ್ ಎರರ್. ಇದು ಹೆಚ್ಚು ಆಗಿರ್ಬೋದು ಕಡಿಮೆ ಆಗಿರ್ಬೋದು, ಹಾಗಾಗಿ ಪ್ಲಸ್ ಆರ್ ಮೈನಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. Then, the second type of error is relative error. What is meant by relative error? It is the ratio. Ratio is anupata. Ratio of mean absolute error to the mean value of the measurement. Absolute error is what is the absolute error? ಅಳತೆ ಮಾಡುವಂತಹ ಬೆಲೆ, ಇವೆರಡರ ಅನುಪಾತವನ್ನ ರಿಲೇಟಿವ್ ಎರರ್ ಅಂತ ಕರಿತೀವಿ. ರಿಲೇಟಿವ್ ಮೀನ್ಸ್ ಸಾಪೇಕ್ಷ, ಹೋಲಿಕೆ, ಕಂಪ್ಯಾರಿಸನ್. ಮಾಡಿದಾಗ ನಾವು ಅಳತೆ ಮಾಡಿದಂತಹ ಬೆಲೆಗೆ ಎಷ್ಟು ಎರರ್ ಬಂದಿದೆ ಅಂತ ನಾವು ಹೋಲಿಕೆ ಮಾಡುವಂತಹ ಕ್ರಮವನ್ನ ನಾವು ರಿಲೇಟಿವ್ ಎರರ್ ಅಂತ ಕರಿತೀವಿ. ರಿಲೇಟಿವ್ ಎರರ್ ಇಸ್ ಗಿವನ್ ಬೈ ದ ರೇಷಿಯೋ ಆಫ್ ಮೀನ್ ಅಬ್ಸಲ್ಯೂಟ್ ಎರರ್ ಟು ದ ಮೆಜರ್ ಮೀನ್ ವ್ಯಾಲ್ಯೂ. ಅಳತೆ ಮಾಡಿದಂತಹ ಸರಾಸರಿ ಬೆಲೆ ಹಾಗೂ ನಾವು ಮಾಡಿದಂತಹ ಸರಾಸರಿ ತಪ್ಪು, ಇವುಗಳ ಅನುಪಾತವನ್ನ ರಿಲೇಟಿವ್ ಎರರ್ ಅಂತ ಕರಿತೀವಿ. ಮುಂದೆ ಉದಾಹರಣೆಗಳನ್ನು ನೋಡ್ತಾ ಹೋದಾಗ ಇದು ಸ್ಪಷ್ಟವಾಗುತ್ತೆ. ನಂತರ ಮೂರನೆಯ ವಿಧಾನ ಪರ್ಸೆಂಟೇಜ್ ಎರರ್. ರಿಲೇಟಿವ್ ಎರರ್ ಅನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಇಫ್ ದ ರಿಲೇಟಿವ್ ಎರರ್ ಇಸ್ ರೆಪ್ರೆಸೆಂಟೆಡ್ ಇನ್ ಪರ್ಸೆಂಟ್, ದೆನ್ ದಟ್ ಎರರ್ ಇಸ್ ಕಾಲ್ಡ್ ರೆಪ್ರೆಸೆಂಟೇಷನ್ ಆಫ್ ಎರರ್ ಇಸ್ ಕಾಲ್ಡ್ ಪರ್ಸೆಂಟೇಜ್ ಎರರ್. ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಡೆಲ್ಟಾ ಎ. ಹೈರ್ ಪರ್ಸೆಂಟೇಜ್ ಎರರ್ ಅಂದ್ರೆ ರಿಲೇಟಿವ್ ಎರರ್ ಇಂಟು ಹಂಡ್ರೆಡ್ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಎರರ್ ಬರುತ್ತೆ. ಏನ್ ಪರ್ಸೆಂಟೇಜ್ ಎರರ್ ಅಂದ್ರೆ ಎ ಅಷ್ಟು ಅಳತೆಯಲ್ಲಿ ಡೆಲ್ಟಾ ಎ ಅಷ್ಟು ನಾನು ಎರರ್ ಮಾಡಿದ್ರೆ ನೂರಷ್ಟು ಅಳತೆಯಲ್ಲಿ ಎರರ್ ಎಷ್ಟಾಗುತ್ತೆ ಅಂತ. ಎ ಅಷ್ಟು ಎ ಮೀನ್ ಅಷ್ಟು ಅಳತೆಯಲ್ಲಿ ಡೆಲ್ಟಾ ಎ ಮೀನ್ ಅಷ್ಟು ಎರರ್ ಅನ್ನ ಮಾಡಿದ್ದೀನಿ, ಹಾಗೆ ನೂರಷ್ಟು ಅಳತೆಯಲ್ಲಿ ಎರರ್ ಎಷ್ಟಾಗುತ್ತದೆ ಅಂತ ಹೇಳೋದನ್ನ ಏನಂತ ಕರಿತೀವಿ, ಪರ್ಸೆಂಟೇಜ್ ಎರರ್ ಅಂತ ಕರಿತೀವಿ. ಹಾಗಿದ್ರೆ ಈ ಎರರ್ಸ್ ಅಲ್ಲಿ ಕಾಣುವಂತಹ ಕೆಲವೊಂದು ಲೆಕ್ಕಗಳನ್ನ ಎರರ್ಸ್ಗಳು ಮಲ್ಟಿಪಲ್ ಆದಾಗ ಅವಾಗ ನಾವು ತೆಗೆದುಕೊಳ್ಳುವಂತಹ ಕಾಂಬಿನೇಷನ್ ಆಫ್ ಎರರ್ಸ್ ಅನ್ನ ನೋಡ್ತಾ ಹೋಗೋಣ. ಎರಡು ಎರರ್ಗಳನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಎರರ್ಗಳ ಸಬ್ಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಡಿವಿಜನ್ ಬೇರೆ ಬೇರೆ ಟೈಮಲ್ಲಿ ಟೋಟಲ್ ಎರರ್ ಏನಾಗುತ್ತೆ ನೋಡ್ತಾ ಹೋಗೋಣ. ಇಟ್ ಈಸ್ ಟರ್ಮ್ಡ್ ಆಸ್ ಕಾಂಬಿನೇಷನ್ ಆಫ್ ಎರರ್ಸ್. ನಾವು ಎರಡು ಎರರ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಹ್ಯಾವಿಂಗ್ ಆ್ಯಂಡ್ ಆ್ಯಡ್ ಟೂ ಕ್ವಾಂಟಿಟಿ. ಎರಡು ಕ್ವಾಂಟಿಟಿಗಳಲ್ಲಿ ಎರರ್ಸ್ ಇದೆ. ಎ ಕ್ವಾಂಟಿಟಿ ಮೆಜರ್ ಮಾಡುವಾಗಲೂ ಎರರ್ ಇದೆ, ಬಿ ಕ್ವಾಂಟಿಟಿ ಮೆಜರ್ ಮಾಡುವಾಗಲೂ ಎರರ್ ಇದೆ. ಈ ಎರರ್ಗಳ ಸಮ್ ಏನಾಗುತ್ತೆ, ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಆಗುತ್ತೆ. ಹಾಗಾಗಿ ರಿಲೇಟಿವ್ ಎರರ್ ಇಸ್ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಬೈ ಎ ಪ್ಲಸ್ ಬಿ. ಅದೇ ಎರಡು ಅಳತೆಗಳನ್ನು ಮಾಡಿದ್ದೀನಿ, ಆ ಅಳತೆಗಳ ವ್ಯತ್ಯಾಸ ತಗೊಂಡಿದ್ದೀನಿ. ವ್ಯತ್ಯಾಸ ತಗೊಂಡಾಗ ಎರರ್ ಏನಾಗ್ತವೆ, ಎರರ್ ಅಲ್ಲಿ ವ್ಯತ್ಯಾಸ ಬರಲ್ಲ, ಎರರ್ಸ್ ವಿಲ್ ಆ್ಯಡ್ ಅಪ್. ಇದು ಏನಾಗತ್ತೆ ಅಂತ ಮುಂದೆ ಲೆಕ್ಕಗಳನ್ನು ನೋಡೋಣ. ಎರರ್ಸ್ ವಿಲ್ ಆ್ಯಡ್ ಅಪ್ ಇನ್ ದ ರಿಲೇಟಿವ್ ಎರರ್ ಈಸ್ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಬೈ ಎ ಮೈನಸ್ ಬಿ. ಎ ಮೈನಸ್ ಬಿಗೆ ಇಷ್ಟು ಎರರ್ ಆಗಿದೆ, ಅದನ್ನು ನಾವು ಹೋಲಿಕೆ ಮಾಡಿದ್ದೀವಿ.
ಅದೇ ರೀತಿ ಮಲ್ಟಿಪ್ಲೈ ಮಾಡಿದಾಗ ದ ಅಬ್ಸಲ್ಯೂಟ್ ಎರರ್ ವಿಲ್ ಬಿ ಬಿ ಇಂಟು ಡೆಲ್ಟಾ ಎ ಪ್ಲಸ್ ಎ ಇಂಟು ಡೆಲ್ಟಾ ಬಿ ರಿಲೇಟಿವ್ ಎರರ್ ವಿಲ್ ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ ಡಿವಿಷನ್ ಮಾಡಿದಾಗ ಎ ಬೈ ಬಿ ಆಗುತ್ತೆ ಅಬ್ಸಲ್ಯೂಟ್ ಎರರ್ ಈ ಬಿ ಡೆಲ್ಟಾ ಎ ಪ್ಲಸ್ ಎ ಡೆಲ್ಟಾ ಬಿ ಬೈ ಬಿ ಸ್ಕ್ವಯರ್ ರಿಲೇಟಿವ್ ಎರರ್ ಈಸ್ ಸೇಮ್ ಆಸ್ ಮಲ್ಟಿಪ್ಲಿಕೇಶನ್ ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ ಹಾಗಿದ್ರೆ ಪವರ್ಸಲ್ಲಿದ್ದರೆ ಪ್ರಾಡಕ್ಟ್ ಆತ ಪವರ್ಸಲ್ಲಿದ್ದರೆ ಮಲ್ಟಿ ಮೆನಿ ಟೈಮ್ಸ್ ಮಲ್ಟಿಪ್ಲೈ ಆಗಿದ್ದರೆ ಎ ಎನ್ ಬಾರಿ ಮಲ್ಟಿಪ್ಲೈ ಆದಾಗ ಎ ಫೋರ್ ಎನ್ ಅಂತ ತಗೊಂತೀವಿ ಆ ಟೈಮಲ್ಲಿ ಅಬ್ಸಲ್ಯೂಟ್ ಎರರ್ ಎನ್ ಇಂಟು ಎ ಫೋರ್ ಎನ್ ಮೈನಸ್ ಒನ್ ಇಂಟು ಡೆಲ್ಟಾ ಎ ರಿಲೇಟಿವ್ ಎರರ್ ಎನ್ ಟೈಮ್ಸ್ ಡೆಲ್ಟಾ ಎ ಬೈ ಎನ್ ಟೈಮ್ಸ್ ಡೆಲ್ಟಾ ಎ ಬೈ ಎ ಹಾಗಿದ್ರೆ ಎಂತ್ ರೂಟ್ ಏನಾದರೂ ಇದ್ದರೆ ಫಾರ್ಮುಲಾದಲ್ಲಿ ಎಂತ್ ರೂಟ್ ಇದ್ದರೆ ಆವಾಗ ಎರರನ್ನು ಯಾವ ರೀತಿ ಕಂಡುಹಿಡಿತೀವಿ ಇದೇ ಫಾರ್ಮುಲಾ ರೂಪಾಂತರವಾಗಿದೆ ಒನ್ ಬೈ ಎನ್ ಇಂಟು ಎ ಪವರ್ ಒನ್ ಬೈ ಎನ್ ಮೈನಸ್ ಒನ್ ಇಂಟು ಡೆಲ್ಟಾ ಎ ರಿಲೇಟಿವ್ ಎರರ್ ವಿಲ್ ಬಿ ಒನ್ ಬೈ ಎನ್ ಇಂಟು ಡೆಲ್ಟಾ ಎ ಬೈ ಎ ಈ ಫಾರ್ಮುಲಾಗಳನ್ನು ಯಾವ ರೀತಿ ಸಂದರ್ಭಕ್ಕೆ ತಕ್ಕಂತೆ ನಾವು ಬಳಕೆ ಮಾಡ್ತೀವಿ ಅನ್ನೋದನ್ನು ಕೆಲವು ಲೆಕ್ಕಗಳ ಮೂಲಕ ಕೆಲವು ಉದಾಹರಣೆಗಳ ಮೂಲಕ ನೋ ಮೊದಲನೆಯ ಲೆಕ್ಕವನ್ನು ನೋಡೋಣ ಆ ಫಾರ್ಮುಲಾಗಳು ಕಾಂಬಿನೇಷನ್ ಆಫ್ ಎರರ್ಸ್ ಯಾವ ರೀತಿ ಯೂಸ್ ಮಾಡೋದು ನಿಮಗೆ ಇಲ್ಲಿ ಸ್ಪಷ್ಟ ಆಗುತ್ತೆ ದ ಟೂ ಡಿಫ್ರೆಂಟ್ ಮಸಲ್ಸ್ ಆರ್ ಡಿಟರ್ಮೈನ್ ಎರಡು ಮಾಸ್ಗಳನ್ನು ಅಳತೆ ಮಾಡಿದ್ದೀವಿ ಎಷ್ಟಿದೆ ಮಾಸು 23.7 ಪ್ಲಸ್ ಆರ್ ಮೈನಸ್ 0.5 ಗ್ರಾಮ್ ಎರರ್ ಎಷ್ಟಿದೆ 0.5 ಇದೆ ನಾವು ಅಳತೆ ಮಾಡಿದ್ರು 23.7 ಇದೆ ಇದಕ್ಕೆ ಪ್ಲಸ್ ಅಥವಾ ಮೈನಸ್ 0.5 ನಮ್ದು ತಪ್ಪಾಗಿದೆ ಅದೇ ರೀತಿ ಮತ್ತೊಂದು ವಸ್ತುವಿನಲ್ಲಿ ಅಳತೆ ಮಾಡುವಾಗ 17.6 ಇದೆ ಪ್ಲಸ್ ಆರ್ ಮೈನಸ್ 0.3 ಗ್ರಾಮ್ 0.3 ಗ್ರಾಮ್ ಅಂತ ವ್ಯತ್ಯಾಸ ಆಗಿದೆ ಹೆಚ್ಚು ಕಡಿಮೆ ಆಗಿದೆ ಹಾಗಿದೆ ಈ ಎರಡು ಮಾಸ್ಗಳನ್ನು ಆ್ಯಡ್ ಮಾಡಿದಾಗ ದೆನ್ ವಾಟ್ ಈಸ್ ದ ಸಮ್ ಆಫ್ ದೇರ್ ಮಾಸ್ ಆ್ಯಡ್ ಮಾಡಿದಾಗ ಸಮ್ ಏನಾಗುತ್ತೆ ನಮಗೆ ವಿಶೇಷವಾಗಿ ನೋಡಬೇಕಾಗಿರೋದು ಎರರ್ಸಲ್ಲಿ ಆಗುವಂಥ ಸಮಸ್ಯೆಯನ್ನು ನೋಡೋಣ ಎರಡನ್ನು ಆ್ಯಡ್ ಮಾಡಿದ್ವಿ ಎಮ್ ಒನ್ ಇಸ್ ಈಕ್ವಲ್ ಟು 23.7 ಪ್ಲಸ್ ಆರ್ ಮೈನಸ್ 0.5 ಗ್ರಾಮ್ ಎಮ್ ಟು ಇಸ್ ಈಕ್ವಲ್ ಟು 17.6 ಪ್ಲಸ್ ಆರ್ ಮೈನಸ್ 0.3 ಗ್ರಾಮ್ ಎರಡನ್ನು ಆ್ಯಡ್ ಮಾಡಿದ್ವಿ ಎಮ್ ಒನ್ ಪ್ಲಸ್ ಎಮ್ ಟು ಇಸ್ ಈಕ್ವಲ್ ಟು 23.7 ಪ್ಲಸ್ ಆರ್ ಮೈನಸ್ 0.5 ಪ್ಲಸ್ 17.6 0.3 ಎರರ್ ಇವಾಗ ನೋಡಿ ಎರರ್ಸ್ಗಳನ್ನು ಅಡಿಷನ್ ಮಾಡುವಾಗ ಎರರ್ಗಳು ಆ್ಯಡ್ ಆಗುತ್ತವೆ ಹಿಂದಿನ ಕಾಂಬಿನೇಷನ್ ಆಫ್ ಎರರ್ಸಲ್ಲಿ ನೋಡಿದ್ದೀವಿ ಅಡಿಷನ್ ಮಾಡುವಾಗ ಎರರ್ಗಳು ಆ್ಯಡ್ ಆಗುತ್ತೆ ಅದನ್ನು ಗ್ರೂಪ್ ಮಾಡ್ಕೊಂಡ್ವಿ ಎರರ್ಗಳನ್ನು ಒಂದು ಕಡೆ ತೊಗೊಂಡ್ವಿ ಮೀನ್ ವ್ಯಾಲ್ಯೂವನ್ನು ಅಳತೆ ಮಾಡುವಂಥ ಮೀನ್ ಬೆಲೆಯನ್ನು ಒಂದು ಕಡೆ ತೊಗೊಂಡಿದ್ವಿ 23.6 ಮತ್ತು 17.6 ಅಳತೆ ಮಾಡಿದಂಥ ಬೆಲೆಗಳು ಒಂದು ಕಡೆ ತೊಗೊಂಡಿದ್ದೀವಿ 0.5 ಮತ್ತು 0.3 ಇವು ಎರರ್ಸ್ಗಳು ಇವುಗಳನ್ನು ಒಂದು ಕಡೆ ತೊಗೊಂಡಿದ್ದೀವಿ ದ ಎರರ್ಸ್ ವಿಲ್ ಆ್ಯಡ್ ಅಪ್ ದೇರ್ ಫೋರ್ ದ ಟೋಟಲ್ ರೀಡಿಂಗ್ ಈಸ್ 14.3 ಎರಡನ್ನು ಆ್ಯಡ್ ಮಾಡಿದಾಗ 41.3 ಪ್ಲಸ್ ಆರ್ ಮೈನಸ್ ಎರರ್ ಏನಾಯಿತು 0.5 ಪ್ಲಸ್ 0.3 0.8 ಇಸ್ ದ ಎರರ್ ಈಸ್ ದ ಅಡಿಷನ್ ಆಫ್ ಟೂ ಎರರ್ಸ್ ಮತ್ತೊಂದು ಉದಾಹರಣೆ ನೋಡೋಣ ದ ಟೆಂಪ್ರೇಚರ್ಸ್ ಆಫ್ ಟೂ ಬಾಡೀಸ್ ಮೇಜರ್ ಬೈ ಎ ಥರ್ಮಾಮೀಟರ್ ಒಂದು ಥರ್ಮಾಮೀಟರ್ ಬಳಸ್ಕೊಂಡು ಎರಡು ವಸ್ತುಗಳ ಟೆಂಪ್ರೇಚರ್ ತಾಪಮಾನಗಳನ್ನು ಅಳತೆ ಮಾಡಿದ್ದೀವಿ ಎಷ್ಟಿದೆ ಒಂದು ವಸ್ತುವಿನ ಟೆಂಪ್ರೇಚರ್ ಟಿ ಒನ್ ಇಸ್ ಈಕ್ವಲ್ ಟು 20°C ಪ್ಲಸ್ ಆರ್ ಮೈನಸ್ 0.5 ಡಿಗ್ರಿ ಸಿ 20° ಇದೆ ಅಂತೆ 0.5° ವ್ಯತ್ಯಾಸ ಇದೆ ಇನ್ನೊಂದು ವಸ್ತುವಿನ ಟೆಂಪ್ರೇಚರ್ 50° ಇದೆ ಅಂತೆ ವ್ಯತ್ಯಾಸ 0.5° ಇದೆ ಅಂತೆ ದೆನ್ ಕ್ಯಾಲ್ಕುಲೇಟ್ ದ ಟೆಂಪ್ರೇಚರ್ ಡಿಫ್ರೆನ್ಸ್ ಹಾಗಾದರೆ ಈ ಎರಡು ವಸ್ತುಗಳ ಟೆಂಪ್ರೇಚರ್ ಡಿಫ್ರೆನ್ಸ್ ಎಷ್ಟಿದೆ ತಾಪಮಾನಗಳಲ್ಲಿ ವ್ಯತ್ಯಾಸ ಎಷ್ಟಿದೆ ತಾಪಮಾನಗಳನ್ನು ಬರ್ಕೊಂಡಿದ್ವಿ ವ್ಯತ್ಯಾಸ T2 - T1 ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕರಿತಾ ಇದ್ದೀವಿ ವ್ಯತ್ಯಾಸ ಮಾಡೋದ್ರಿಂದ ದೇರ್ಫೋರ್ 50° ಪ್ಲಸ್ ಆರ್ ಮೈನಸ್ 0.5°C ಮೈನಸ್ 20° C ಪ್ಲಸ್ ಆರ್ ಮೈನಸ್ 50.5°C ನಾವು ಇದು ಸಬ್ಟ್ರಾಕ್ಷನ್ ಮಾಡ್ತಿರೋದು ಮೀನ್ ವ್ಯಾಲ್ಯೂಗಳಿಗೆ ಮಾತ್ರ ಮೀನ್ ವ್ಯಾಲ್ಯೂಗಳು ಮಾತ್ರ ಡಿಫ್ರೆನ್ಸ್ ಸಬ್ಟ್ರಾಕ್ಟ್ ಆಗುತ್ತೆ ದ ಎರರ್ಸ್ ವಿಲ್ ನಾಟ್ ಸಬ್ಟ್ರಾಕ್ಟ್ ದ ಎರರ್ಸ್ ವಿಲ್ ಆ್ಯಡ್ ಅಪ್ ಇದನ್ನೇ ನಾವು ಕಾಂಬಿನೇಷನ್ ಆಫ್ ಎರರ್ಸ್ ಅಲ್ಲಿ ನೋಡಿದ್ದು ಡ್ಯೂರಿಂಗ್ ಸಬ್ಟ್ರಾಕ್ಷನ್ ಡಿಫ್ರೆನ್ಸ್ ಇದ್ದಾಗ ಸಬ್ಟ್ರಾಕ್ಷನ್ ಇದ್ದಾಗ ದ ಎರರ್ಸ್ ವಿಲ್ ಆ್ಯಡ್ ಅಪ್ ಯಾಕೆ ಇದು ರೂಲ್ಸ್ ಯಾಕೆ ಅಂತ ಕೇಳೋ ಆಗಿಲ್ಲ ದಿಸ್ ಇಸ್ ದ ರೂಲ್ಸ್ ಡ್ಯೂರಿಂಗ್ ಸಬ್ಟ್ರಾಕ್ಷನ್ ದ ಎರರ್ಸ್ ವಿಲ್ ಆ್ಯಡ್ ಅಪ್ ಹಾಗಿದ್ರೆ ಡಿ ಸಬ್ಟ್ರಾಕ್ಷನ್ ಮಾಡಿದಾಗ
50 minus 20 is 30. Errors will add up plus or minus 1 degree Celsius. ಈ ರೂಲ್ ಅನ್ನು ನಾವು ತಿಳ್ಕೊಂಡಿರಬೇಕು. ಅಡಿಷನ್ ಅಲ್ಲೂ ಎರರ್ಸ್ ಆ್ಯಡ್ ಅಪ್ ಆಗುತ್ತೆ, ಸಬ್ಟ್ರಾಕ್ಷನ್ ಅಲ್ಲೂ ಕೂಡ ಎರರ್ಸ್ ಆ್ಯಡ್ ಅಪ್ ಆಗುತ್ತೆ. ನೆಕ್ಸ್ಟ್ ದ ಥರ್ಡ್ ಎಕ್ಸಾಂಪಲ್, ದ ಇನಿಷಿಯಲ್ ಅಂಡ್ ಫೈನಲ್ ಟೆಂಪರೇಚರ್ ಆಫ್ ಎ ವಾಟರ್ ಬಾತ್. ವಾಟರ್ ಬಾತ್ ಅಂದ್ರೆ ನೀರನ್ನ ಕಾಯಿಸ್ತಾ ಇರುವಂತ ಒಂದು ಪಾತ್ರೆ, ಆ ಪಾತ್ರೆಯನ್ನ ವಾಟರ್ ಬಾತ್ ಅಂತ ಕರಿತೀವಿ. ಅದರ ಟೆಂಪರೇಚರ್ ಪ್ರಾರಂಭಿಕ ಹಾಗೂ ಅಂತಿಮ ಟೆಂಪರೇಚರ್ ಈ ರೀತಿ ಇದೆ. ಯಾವ ರೀತಿ? ಪ್ರಾರಂಭಿಕ ಟೆಂಪರೇಚರ್ 18 ಪ್ಲಸ್ ಆರ್ ಮೈನಸ್ 0.5 ಡಿಗ್ರಿ ಸೆಲ್ಸಿಯಸ್. ಫೈನಲ್ ಟೆಂಪರೇಚರ್ 40 ಪ್ಲಸ್ ಆರ್ ಮೈನಸ್ 0.3 ಡಿಗ್ರಿ ಸೆಲ್ಸಿಯಸ್ ಇದೆ. ಹಾಗಿದ್ರೆ ವಾಟ್ ಈಸ್ ದ ರೈಸ್ ಇನ್ ದ ಟೆಂಪರೇಚರ್ ಆಫ್ ದ ವಾಟರ್ ಬಾತ್? ಹಾಗಿರೋ ವಾಟರ್ ಬಾತಿಯಲ್ಲಿ ಇರುವಂತಹ ನೀರಿನ ಟೆಂಪರೇಚರ್ ಎಷ್ಟು ಜಾಸ್ತಿ ಆಯಿತು, ಎಷ್ಟು ಜಾಸ್ತಿ ಆಯಿತು ಅಂತ ಹೆಂಗೆ ಕಂಡುಹಿಡಿಬೋದು? ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್ T2 ಮೈನಸ್ T1 ಅನ್ನು ಮಾಡಬೇಕು. ಹಾಗಿದ್ರೆ ಪ್ರಾರಂಭಿಕ ಟೆಂಪರೇಚರ್ ಮತ್ತು ಫೈನಲ್ ಟೆಂಪರೇಚರ್ ಅನ್ನು ನೋಡ್ಕೋಣ. ಎರಡು ಟೆಂಪರೇಚರ್ಗಳ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. T2 ಮೈನಸ್ T1, ಫೈನಲ್ ಟೆಂಪರೇಚರ್ 40 ಪ್ಲಸ್ ಆರ್ ಮೈನಸ್ 0.3, ಇನಿಷಿಯಲ್ ಟೆಂಪರೇಚರ್ 18 ಪ್ಲಸ್ ಆರ್ ಮೈನಸ್ 0.5. ಇವೆರಡರ ವ್ಯತ್ಯಾಸವನ್ನು ಕಂಡುಹಿಡ್ತಾ ಇದ್ದೀವಿ, ಮೈನಸ್ ಮಾಡ್ತಾ ಇದ್ದೀವಿ. ಮೈನಸ್ ಮಾಡುವಾಗ ಮೀನ್ ವ್ಯಾಲ್ಯೂಸ್ಗಳು ಮಾತ್ರ ಮೈನಸ್ ಆಗುತ್ತೆ. ಎರರ್ಸ್ ವಿಲ್ ಆ್ಯಡ್ ಅಪ್, ಎರರ್ಸ್ ವಿಲ್ ಆ್ಯಡ್ ಅಪ್ ಡ್ಯೂರಿಂಗ್ ಸಬ್ಟ್ರಾಕ್ಷನ್. ಡ್ಯೂರಿಂಗ್ ಸಬ್ಟ್ರಾಕ್ಷನ್ ಎರರ್ಸ್ ವಿಲ್ ಆ್ಯಡ್ ಅಪ್. ಯಾಕೆ ಅಂತ ಕೇಳಂಗಿಲ್ಲ, ಇದು ರೂಲ್. ಇದು ದಿಸ್ ಇಸ್ ದ ರೂಲ್. ವಿ ಶುಡ್ ನಾಟ್ ಕ್ವಶನ್ ವೈ ದಿಸ್ ದ ರೂಲ್. ದ ಎರರ್ಸ್ ವಿಲ್ ಆ್ಯಡ್ ಅಪ್ ಡ್ಯೂರಿಂಗ್ ಸಬ್ಟ್ರಾಕ್ಷನ್. ದೇರ್ಫೋರ್ ದ ಡಿಫ್ರೆನ್ಸ್ ಆಫ್ ಟೆಂಪರೇಚರ್ ಈಸ್ 40 ಮೈನಸ್ 18 22. ದ ಎರರ್ ಈಸ್ 0.3 ಪ್ಲಸ್ 0.5, 0.8 is the error. Therefore, 22 plus or minus 0.8 degrees Celsius is the temperature difference, is the rise in temperature of the water bath. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ದ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಅಂದರೆ ರೋಧಕತೆ. ಓಮ್ಸ್ ಲಾ ನೆನಪು ಮಾಡ್ಕೊಳ್ಳಿ, ಹತ್ತನೇ SLC ಓದಿದ್ದೀರಾ. ರೆಸಿಸ್ಟೆನ್ಸ್ ಇಸ್ ಗಿವನ್ ಬೈ ದ ಫಾರ್ಮುಲಾ R ಇಸ್ ಈಕ್ವಲ್ ಟು V upon I, where V is voltage ಅನ್ನು ಮೆಜರ್ ಮಾಡಿದ್ವಿ. 10 ಪ್ಲಸ್ ಆರ್ ಮೈನಸ್ 5 volts, ಹಾಂ ಸರ್, 100 ಪ್ಲಸ್ ಆರ್ ಮೈನಸ್ 5 volt ಇದೆ. ಕರೆಂಟ್ I ಈಸ್ ಈಕ್ವಲ್ ಟು 10 ಪ್ಲಸ್ ಆರ್ ಮೈನಸ್ 0.2 ಆಂಪೇರ್ ಇದೆ. ಹಾಗಿದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಎರರ್ ಇನ್ ದ ರೆಸಿಸ್ಟೆನ್ಸ್ ಆರ್? ಆರ್ ಅನ್ನು ಕಂಡಿಡಿಯುವಾಗ ಪರ್ಸೆಂಟೇಜ್ ಎರರ್ ಎಷ್ಟಾಗತ್ತೆ ನೋಡಬೇಕಾಗಿದೆ. ಪರ್ಸೆಂಟೇಜ್ ಎರರ್ ಅನ್ನು ಕಂಡುಹಿಡಬೇಕಂದ್ರೆ ಫಸ್ಟ್ ರಿಲೇಟಿವ್ ಎರರ್ ಅನ್ನು ಕಂಡುಹಿಡ್ಕೊಂತಿದ್ವಿ. ರಿಲೇಟಿವ್ ಎರರಿಗೆ 100 ಗುಣಿಸ್ಬಿಟ್ರೆ ಏನು ಸಿಗುತ್ತೆ ನಮಗೆ? ವಿ ವಿಲ್ ಗೆಟ್ ಪರ್ಸೆಂಟೇಜ್ ಎರರ್. ದೆನ್ ಲೆಟ್ಸ್ ಫಸ್ಟ್ ಫೈಂಡ್ ದ ರಿಲೇಟಿವ್ ಎರರ್. ಏನೇನು ದತ್ತಾಂಶ ಕೊಟ್ಟಿಯಾನೆ? ವೋಲ್ಟೇಜ್ ಕೊಟ್ಟಿಯಾನೆ, ಕರೆಂಟ್ ಕೊಟ್ಟಿಯಾನೆ, ಫಾರ್ಮುಲಾ ಕೊಟ್ಟಿಯಾನೆ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ನೋಡಿ ಇಲ್ಲಿ ಡಿವಿಷನ್ ಇದೆ. ಡ್ಯೂರಿಂಗ್ ಡಿವಿಷನ್ ಹೌ ಡ್ಯೂ ಡಿಫೈನ್ ದ ರಿಲೇಟಿವ್ ಎರರ್? ದ ರಿಲೇಟಿವ್ ಎರರ್ ಇಸ್ ಡಿಫೈನ್ಡ್ ಆಸ್ ಡೆಲ್ಟಾ ಆರ್ ಬೈ ಆರ್ ಇಸ್ ಈಕ್ವಲ್ ಟು ನ್ಯೂಮರೇಟರ್ ವಿ ಇದೆ, ಅದರಲ್ಲಾಗುವಂಥ ಎರರ್ ರಿಲೇಟಿವ್ ಎರರ್ ಡೆಲ್ಟಾ ವಿ ಬೈ ವಿ ಪ್ಲಸ್ ಡಿನಾಮಿನೇಟರ್ಲ್ಲಿ ಇರುವಂಥ ಕರೆಂಟ್, ಕರೆಂಟಲ್ಲಿ ಇರುವಂಥ ರಿಲೇಟಿವ್ ಎರರ್ ಡೆಲ್ಟಾ ಐ ಬೈ ಐ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಲ್ಲಿ ಇರುವಂಥ ಕ್ವಾಂಟಿಟಿಗಳ ರಿಲೇಟಿವ್ ಎರರ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ರಿಲೇಟಿವ್ ಎರರ್ ಸಿಗುತ್ತೆ. ದೇರ್ಫೋರ್ ದ ಟೋಟಲ್ ರಿಲೇಟಿವ್ ಎರರ್ ಈಸ್ ಡೆಲ್ಟಾ ಆರ್ ಬೈ ಆರ್ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ವಿ ಪ್ಲಸ್ ಡೆಲ್ಟಾ ಐ ಬೈ ಐ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೆಲ್ಟಾ ವಿ ಎಷ್ಟಿದೆ? 5 volt ಇದೆ. ವಿ ವ್ಯಾಲ್ಯೂ 100 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಡೆಲ್ಟಾ ಐ 0.2 ಇದೆ, ಕರೆಂಟ್ ವ್ಯಾಲ್ಯೂ 10 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಜಸ್ಟ್ ಸಿಂಪ್ಲಿಫೈ, 5 divided by 100 0.05, 0.2 ಡಿವೈಡೆಡ್ ಬೈ 10 0.02. ಹಾಗಿರೋ ರಿಲೇಟಿವ್ ಎರರ್ ಈಸ್ 0.07 ಇಸ್ ದ ರಿಲೇಟಿವ್ ಎರರ್. ನಮಗೆ ಬೇಕಾಗಿರೋದೇನು? ವಿ ನೀಡ್ ದ ಪರ್ಸೆಂಟೇಜ್ ಎರರ್. ಟು ಗೆಟ್ ದ ಪರ್ಸೆಂಟೇಜ್ ಎರರ್, ರಿಲೇಟಿವ್ ಎರರನ್ನು 100 ಇಂದ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ಪರ್ಸೆಂಟೇಜ್ ಎರರ್. ದೆನ್ ವಾಟ್ ಈಸ್ ದ ಪರ್ಸೆಂಟೇಜ್ ಎರರ್? 0.07 ಇಂಟು 100. 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ರಿಲೇಟಿವ್ ಎರರ್ ಅನ್ನ ಪರ್ಸೆಂಟೇಜ್ ಎರರ್ ಆಗುತ್ತೆ. ದೇರ್ಫೋರ್ ಇಂಟು 100 ಮಾಡಿದ್ರೆ 7% ಇಸ್ ದ ಪರ್ಸೆಂಟೇಜ್ ಎರರ್ ಇನ್ ಫೈಂಡಿಂಗ್ ದ ರೆಸಿಸ್ಟೆನ್ಸ್ ಆರ್ ಇನ್ ದಿಸ್ ಪ್ರಾಬ್ಲಮ್. ಮತ್ತೊಂದು ಉದಾಹರಣೆ ನೋಡೋಣ. ದ ಎರರ್ ಇನ್ ದ ರೇಡಿಯಸ್ ಆಫ್ ಎ ಸ್ಪಿಯರ್ ಈಸ್ 2%. ಒಂದು ಸ್ಪಿಯರ್ ಇನ್ನ ರೇಡಿಯಸ್ ಅನ್ನ ಕಂಡುಹಿಡಿಯುವಾಗ ಎರರ್ ಎಷ್ಟಿದೆ? 2% ಇದೆ. ವಾಟ್ ವುಡ್ ಬಿ ದ ಎರರ್ ಇನ್ ವಾಲ್ಯೂಮ್ ಆಫ್ ದ ಸ್ಪಿಯರ್? ಸ್ಪಿಯರ್ ಇನ್ ವಾಲ್ಯೂಮ್ ಅಲ್ಲಿ ಎರರ್ ಎಷ್ಟು ಬರುತ್ತೆ?
रेडियस 2% है वॉल्यूम अल्ली एरर एष्टु बरुत्ते नाउ लेट्स हैव द वॉल्यूम फर्स्ट वॉल्यूम अरे ऐन निमगे गोत्तागबेकु वॉल्यूम आफ् द स्फीयर इस v = 4 / 3 pi r cube वॉल्यूम आफ् द स्फीयर इस 4 / 3 pi r cube देन द रिलेटिव एरर इन कैलकुलेटिंग द वॉल्यूम इज डेल्टा v / v रिलेटिव एरर ಹಾಗಿದ್ರೆ ಬಲಭಾಗದಲ್ಲಿರುವಂಥ ಅಂಶಗಳನ್ನು ನೋಡೋಣ 4 by 3 ಅಂದರೆ ಅದು ಸಂಖ್ಯೆ ಸಂಖ್ಯೆಯಲ್ಲಿ ಯಾರು ಎರರ್ ಇರುತ್ತಾ ವಿಲ್ ಬಿ ನೋ ಎರರ್ ನಂಬರ್ಸಲ್ಲಿ ಎರರ್ಸ್ ಇರೋದಿಲ್ಲ ನಂತರ ಪೈ ಅನ್ನೋದು ದಿಸ್ ಆಸ್ ಎ ಕಾನ್ಸ್ಟೆಂಟ್ ಅದು ಒಂದು ಸಂಖ್ಯೆ ಅದರಲ್ಲೂ ಎರರ್ ಬರೋದಿಲ್ಲ ಹಾಗಿದ್ರೆ ಎರರ್ ಯಾವುದ್ರಲ್ಲಿ ಬರುತ್ತೆ ಎರರ್ ಓನ್ಲಿ ಇನ್ ಆರ್ ಕ್ಯೂಬ್ ಆರ್ ಕ್ಯೂಬ್ ಅಲ್ಲಿ ಮಾತ್ರ ಎರರ್ ಬರುತ್ತೆ ಆರು ಮೂರು ಬಾರಿ ಗುಣಿಸಲ್ಪಟ್ಟಿದೆ ಹಾಗೆ ಆರಿಂದ ಆಗುವಂಥ ರಿಲೇಟಿವ್ ಎರರ್ ಕೂಡ ಮೂರು ಬಾರಿ ಇರುತ್ತೆ ಅದನ್ನು ಯಾವ ರೀತಿ ಬರಿತೀವಿ ತ್ರೀ ಟೈಮ್ಸ್ ದ ಎರರ್ ರಿಲೇಟಿವ್ ಎರರ್ ಇನ್ ದ ರೇಡಿಯಸ್ ರೇಡಿಯಸ್ನಲ್ಲಿರುವ ರಿಲೇಟಿವ್ ಎರರು ಮೂರು ಬಾರಿ ಆಗಿದೆ ತ್ರೀ ಟೈಮ್ ದ ರಿಲೇಟಿವ್ ಎರರ್ ಇನ್ ರೇಡಿಯಸ್ ತ್ರೀ ಇಂಟು ಡೆಲ್ಟಾ ಆರ್ ಬೈ ಆರ್ ಇಲ್ಲಿ ನಮಗೆ ಇಲ್ಲಿ ನಮಗೆ ರಿಲೇಟಿವ್ ಎರರ್ ಕೊಟ್ಟಿಲ್ಲ ಪರ್ಸೆಂಟೇಜ್ ಎರರ್ ಕೊಟ್ಟಿದ್ದಾನೆ 2% ಅಂತ 2% ಎರರ್ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ರಿಲೇಟಿವ್ ಎರರ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ ಪರ್ಸೆಂಟೇಜ್ ಎರರ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಹಾಗಾಗಿ ರಿಲೇಟಿವ್ ಎರರನ್ನು 100 ಗುಣಿಸ್ಬಿಡ್ತೀನಿ 100 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನನಗೆ ಪರ್ಸೆಂಟೇಜ್ ಎರರ್ ಸಿಗುತ್ತೆ ಡೆಲ್ಟಾ ವಿ ಬೈ ವಿ ಇಂಟು 100 3 ಇಂಟು ಡೆಲ್ಟಾ ಆರ್ ಬೈ ಆರ್ ಇಂಟು 100 ಆಯಿತು ಓಕೆ ದೆನ್ ವಾಟ್ ಈಸ್ ಡೆಲ್ಟಾ ಆರ್ ಬೈ ಆರ್ ಇಂಟು 100 ಪರ್ಸೆಂಟೇಜ್ ಎರರ್ ಇನ್ ದ ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ 2% ಅಂತ ಕೊಟ್ಟಿದ್ದಾನೆ ಸಬ್ಸ್ಟಿಟ್ಯೂಟ್ ಮಾಡೋಣ 2 × 3 ಬಿಕಮ್ 6% ಈಸ್ ದ ಪರ್ಸೆಂಟೇಜ್ ಎರರ್ ಇನ್ ಕ್ಯಾಲ್ಕುಲೇಟಿಂಗ್ ದ ವಾಲ್ಯೂಮ್ ವಾಲ್ಯೂಮನ್ನು ಕಂಡುಹಿಡಿಯುವಾಗ ಆಗುವಂಥ ಪರ್ಸೆಂಟೇಜ್ ಎರರ್ ಎಷ್ಟಾಗತ್ತೆ 6% ಆಗುತ್ತೆ ದ ನೆಕ್ಸ್ಟ್ ಪ್ರಾಬ್ಲಮ್ ಇಫ್ ದ ಎರರ್ ಇನ್ವಾಲ್ವ್ ಇನ್ ದ ಮೆಷರ್ಮೆಂಟ್ ಆಫ್ ಸೈಜ್ ಅಂಡ್ ಮಾಸ್ ಆಫ್ ದ ಕ್ಯೂಬ್ ಒಂದು ಕ್ಯೂಬಿನ ಒಂದು ಘನಾಕೃತಿಯ ಸೈಡನ್ನು ಅಳತೆ ಮಾಡುವಾಗ ಹಾಗೂ ಮಾಸನ್ನು ರಾಶಿಯನ್ನು ಅಳತೆ ಮಾಡುವಾಗ ಆದಂಥ ಎರರ್ ಎಷ್ಟು 3% ಅಂಡ್ 4% ರೆಸ್ಪೆಕ್ಟಿವ್ಲಿ ಕ್ರಮಬದ್ಧವಾಗಿ ದೆನ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಎರರ್ ಇನ್ ದ ಡೆನ್ಸಿಟಿ ಆಫ್ ದ ಮೆಟೀರಿಯಲ್ ಹಾಗಿದ್ರೆ ಆ ಮೆಟೀರಿಯಲಿನ ಸಾಂದ್ರತೆ ಡೆನ್ಸಿಟಿಯನ್ನು ಕಂಡುಹಿಡಿಯುವಾಗ ಆಗುವಂತಹ ಎರರ್ ಎಷ್ಟು ಹೌ ಡು ಯು ಡಿಫೈನ್ ದ ಡೆನ್ಸಿಟಿ ಸಾಂದ್ರತೆಯನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀವಿ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಡೆನ್ಸಿಟಿ ತುಂಬ ಇಂಪಾರ್ಟೆಂಟ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಮಾಸ್ ಎಷ್ಟಿದೆ ಎಮ್ ಬೈ ವಿ ವಾಲ್ಯೂಮ್ ಅಂದರೆ ಘನಫಲ ಒಂದು ಕ್ಯೂಬಿನ ಘನಫಲ ಕ್ಯೂಬ್ ಅಂದಾಗ ಉದ್ದ ಅಗಲ ಎತ್ತರ ಮೂರು ಈಕ್ವಲ್ ಇರುತ್ತೆ ಹಾಗೆ ಕ್ಯೂಬಿನ ಘನಫಲ ಎಲ್ ಕ್ಯೂಬ್ ಆಯಿತು ಡೇರ್ಫೋರ್ ಡೆನ್ಸಿಟಿ ಇಸ್ ಗಿವನ್ ಬೈ ಎಮ್ ಬೈ ಎಲ್ ಕ್ಯೂಬ್ ಇದರಲ್ಲಿ ಆಗುವಂತಹ ಎರರನ್ನು ನೋಡೋಣ ದೆನ್ ದ ಎರರ್ ಇಸ್ ಗಿವನ್ ಬೈ ರಿಲೇಟಿವ್ ಎರರ್ ಇಸ್ ಗಿವನ್ ಬೈ ಡೆಲ್ಟಾ ರೋ ಬೈ ರೋ ಇಸ್ ಈಕ್ವಲ್ ಟು ನೋಡಿ ಅವಾಗಲೇ ಚರ್ಚೆ ಮಾಡಿದ್ವಿ ಡಿವಿಷನ್ ಇದೆ ಡಿವಿಷನ್ ಇದ್ದಾಗ ರಿಲೇಟಿವ್ ಎರರ್ ಹೆಂಗೆ ಕೊಡ್ತೀವಿ ರಿಲೇಟಿವ್ ಎರರ್ ಆಫ್ ದ ಮಾಸ್ ನ್ಯೂಮರೇಟರ್ ಪ್ಲಸ್ ರಿಲೇಟಿವ್ ಎರರ್ ಆಫ್ ಡಿನಾಮಿನೇಟರ್ ರಿಲೇಟಿವ್ ಎರರ್ ಆಫ್ ಮಾಸ್ ಈಸ್ ಡೆಲ್ಟಾ ಎಮ್ ಬೈ ಎಮ್ ರಿಲೇಟಿವ್ ಎರರ್ ಆಫ್ ಡಿನಾಮಿನೇಟರ್ ಈಸ್ ಎಲ್ ಕ್ಯೂಬ್ ಇದೆ ಇಟ್ ಈಸ್ 3 times ರಿಲೇಟಿವ್ ಎರರ್ ಆಫ್ ಲೆಂತ್ 3 times ರಿಲೇಟಿವ್ ಎರರ್ ಆಫ್ ಲೆಂತ್ ಈಸ್ ಡೆಲ್ಟಾ ಎಲ್ ಬೈ ಎಲ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂದರೆ ನಮಗಿಲ್ಲಿ ಪರ್ಸೆಂಟೇಜ್ ಎರರ್ ಕೊಟ್ಟಿದ್ದಾನೆ ಹಾಗಾಗಿ ಇದನ್ನು 100 ಗುಣಿಸೋಣ ವಿ ವಿಲ್ ಗೆಟ್ ದ ಪರ್ಸೆಂಟೇಜ್ ಎರರ್ ಡೆಲ್ಟಾ ರೋ ಬೈ ರೋ ಇಂಟು 100 ಈಸ್ ಈಕ್ವಲ್ ಟು ಡೆಲ್ಟಾ ಎಮ್ ಬೈ ಎಮ್ ಇಂಟು 100 ಡೆಲ್ಟಾ ಎಲ್ ಬೈ ಎಲ್ ಇಂಟು 100 ದೆನ್ ವಾಟ್ ಈಸ್ ಡೆಲ್ಟಾ ಎಮ್ ಬೈ ಎಮ್ ಇಂಟು 100 ಪರ್ಸೆಂಟೇಜ್ ಎರರ್ ಇನ್ ಮಾಸ್ ಈಸ್ 4% 4%ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಡೆಲ್ಟಾ ಎಲ್ ಬೈ ಎಲ್ ಇಂಟು 100 ಪರ್ಸೆಂಟೇಜ್ ಎರರ್ ಇನ್ ಮೆಷರಿಂಗ್ ದ ಸೈಡ್ ಲೆಂತ್ ಆಫ್ ದ ಕ್ಯೂಬ್ ಈಸ್ 3% ಸಬ್ಸ್ಟಿಟ್ಯೂಟ್ ಮಾಡಿದ್ವಿ 3 × 3 = 9 9 + 4 13% ಈಸ್ ದ ಪರ್ಸೆಂಟೇಜ್ ಎರರ್ ಇನ್ ಕ್ಯಾಲ್ಕುಲೇಟಿಂಗ್ ಡೆನ್ಸಿಟಿ ಆಫ್ ದಟ್ ಮೆಟೀರಿಯಲ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಪರ್ಸೆಂಟೇಜ್ ಎರರ್ ಇನ್ ದ ಮೆಷರ್ಮೆಂಟ್ ಆಫ್
mass and speed, mass मते speed अन्ना calculate माडुवागा आदंता percentage error गळु 2% and 3% आगिदे respectively क्रमबद्धवागि अंद्रे mass 2% speed 3% आगिदे. Then how much be the error in calculating kinetic energy by measuring mass and speed? Mass मते speed अथवा velocity अन्ना बळसिकोंडु kinetic energy अन्ना याव रीति कंडुहिडितीवि अदरल्लि error एष्टु आगुत्ते नोडोण. Kinetic energy नम हर फार्मुला इदे. Kinetic energy is equal to half m v square. हागिद्रे kinetic energy calculate माडुवाग एष्टु error आगुत्ते नोडोण. Percentage error अन्नु कंडुहिडियोकिंत मुंचे first relative error अन्नु कंडुहिडिकोबेकु. Then what is the relative error? Relative error is delta k by k is equal to 1/2 half. Half अन्नोदु ओंदु संख्ये, संख्येयल्लि तप्पागुत्त इल्ल, हागागि इदरल्लि error इल्ल बिट्बिट्वि. Then mass ide, mass into v square ide gunakara aagirodrinda prati ondu quantity a relative error gala motta, mass ina relative error plus v square ina relative error avugala motta namige total relative error kodutte. Hagire mass ina relative error delta m by m, v square ina relative error enagutte square irodrinda 2 times the relative error of the velocity. 2 times the relative error of the velocity I2. Then, namige percentage error alli dattamsha kottirodrinda multiply the relative error by 100, we will get the percentage error. Percentage error alli values anna substitute madana, delta m by m into 100, idu bele eshtu kottiyane mass aladanta error is 2%, substitute madidivi. Then delta v by v into 100, really percentage error in velocity eshtu agide ante dattamshadalli 3% anta kottiyane adanta substitute madidvi. 3 to the 6, 6 plus 2 is 8%. 8% is the percentage error in calculating kinetic energy. Mattondu udaharane nodana. Find the relative error in z. Z calculation maduvaga relative error eshtu ide. Mare formula kodbidyare z ge a ghata 4 b power 1/3 divided by c into b power 1/3 3/2 anta kodiyare. ಇದರ ರಿಲೇಟಿವ್ ಎರರ್ ಕಂಡುಹಿಡಬೇಕು ಅಷ್ಟೇ ಅಂತ. ಹೇಗೆ ಕಂಡುಹಿಡ್ತೀವಿ ರಿಲೇಟಿವ್ ಎರರ್ ಅನ್ನ? ಇಟ್ ಇಸ್ ದ ಸಮ್ ಆಫ್ ರಿಲೇಟಿವ್ ಎರರ್ ಆಫ್ ದ ನ್ಯೂಮರೇಟರ್ ಪ್ಲಸ್ ಸಮ್ ಪ್ಲಸ್ ರಿಲೇಟಿವ್ ಎರರ್ ಇನ್ ದ ಡಿನಾಮಿನೇಟರ್. ನಂತರ ನ್ಯೂಮರೇಟರ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ಇದ್ದಾಗ ಸಮ್ ಆಫ್ ರಿಲೇಟಿವ್ ಎರರ್ಸ್. ಡಿವಿಷನ್ ಅಲ್ಲೂ ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ಇದ್ದಾಗ ಸಮ್ ಆಫ್ ರಿಲೇಟಿವ್ ಎರರ್ಸ್. ಹಾಗೆ ರಿಲೇಟಿವ್ ಎರರ್ ಎಷ್ಟಾಗುತ್ತೆ ನೋಡೋಣ. ರಿಲೇಟಿವ್ ಎರರ್ ಡೆಲ್ಟಾ ಜೆಡ್ ಇಸ್ ಈಕ್ವಲ್ ಟು 4 ಟೈಮ್ಸ್ ನ್ಯೂಮರೇಟರ್ ಹೋಗಿದ್ದೀನಿ, 4 ಟೈಮ್ಸ್ ದ ರಿಲೇಟಿವ್ ಎರರ್ ಇನ್ ಎಲ್ಲಿರುವಂಥ ರಿಲೇಟಿವ್ ಎರರ್ ಇನ 4 ಟೈಮ್ಸ್ 4 ಇಂಟು ಡೆಲ್ಟಾ ಎ ಬೈ ಎ ಪ್ಲಸ್ 1/3 ಟೈಮ್ಸ್ ರಿಲೇಟಿವ್ ಎರರ್ ಇನ್ ಬಿ 1/3 ಟೈಮ್ಸ್ ಡೆಲ್ಟಾ ಬಿ ಬೈ ಬಿ. ದೆನ್ ಸಿ ನಲ್ಲಿ ಸಿ ಪವರ್ 1 ಇದೆ, ಹಾಗಾಗಿ ಇಲ್ಲೂ 1 ಇದೆ. ರಿಲೇಟಿವ್ ಎರರ್ ಇನ್ ಸಿ ಡೆಲ್ಟಾ ಸಿ ಬೈ ಸಿ ಪ್ಲಸ್, ನೋಡಿ ಡಿವಿಷನ್ ಇದರಿಂದ ಪ್ಲಸ್ ಹಾಕಿದ್ದೀವಿ, ಮತ್ತಿಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಪ್ಲಸ್ 3/2 times relative error in delta b. This is the relative error in calculating the value z. ಮುಂದಿನ ಉದಾಹರಣೆ ನೋಡೋಣ. A physical quantity q is found to depend on observatives x, y and z according to relation q is equal to x cube y cube by z. On the physical quantity q found to depend kelavu amshagala mele avalambita vagide. Yav riti amshagalu? They are observatives. Observatives andre navu avugalanna observe maadi navu alake maadabodu, measure maadabodu. Yav riti yav quantity galu x y and z yav riti according to relation. Yav relation prakara q is equal to x cube y cube divided by z. ಈ ಎಕ್ಸ್ ವೈ ಝಡ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ, ಮೆಜರ್ ಮಾಡುವಾಗ ನಾವು ಕೆಲವು ಎರರ್ ಅನ್ನು ಮಾಡಿದ್ವಿ. ಎರರ್ ಎಷ್ಟಿದೆ? ದ ಪರ್ಸೆಂಟೇಜ್ ಎರರ್ ಇನ್ ದ ಮೆಜರ್ಮೆಂಟ್ ಆಫ್ ಎಕ್ಸ್ ವೈ ಅಂಡ್ ಝಡ್ ಆರ್ 1%, 2% ಅಂಡ್ 4% ರೆಸ್ಪೆಕ್ಟಿವ್ಲಿ. ಕ್ರಮಬದ್ಧವಾಗಿ ಎಕ್ಸ್ ಅಲ್ಲಿ 1% ಇದೆ, ವೈ ಅಲ್ಲಿ 2% ಇದೆ, ಹಾಗೂ ಝಡ್ ಅಲ್ಲಿ 4% ಇದೆ. ದೆನ್
find the error in calculating q. q anna calculate madavaga error eshtu agide kandidiri. Now first percentage error anna kandidukinta munche let's calculate the relative error. Relative error anna kandidukona. Relative error delta q by q is equal to 3 times the error in x, 3 delta x by x plus 3 times the error in y, 3 into delta y by y plus z alliruvanta relative error delta z by z. Now you have to calculate gotiruvanta data percentage error inda let's multiply it by 100 to get the percentage error. 100 inda gunisi percentage error anna padkolana. Then the percentage error is equal to 3 into delta x by x into 100 plus 3 into delta y by y into 100 plus delta z by z into 100. Delta x by x into 100 is 1%. Delta y by into 100 is 2%. Delta z by z into 100 is 4%. Errors can substitute 3 ones are 3, 3 twos are 6 plus 4. I get total error in calculating the value of q is 13%. Q on the continuous algorithm total error is 13%. Let's have a next problem. A physical quantity P is proportional to 4 observables. 4 amshagala mele depend aagidante P. Yavudu yavudu? A, B, C and D. Yav riti according to the relation P is equal to A cube B square divided by square root of C into D. The percentage error in the measurement of A, B, C, and D are A, B, C, matu D galanna aliyuvaga adanta percentage error estide 1%, 3%, 4%, and 2% respectively. Kramabaddhavagi A nalli 1%, B nalli 3%, C nalli 4%, hagu D nalli 2% ashtu error agide. Find the error in calculating P. Hagire P nanna calculate madavaga adanta error estu? Percentage error kandidakinda munche first relative error na kandidiyana. Relative error in calculating P is equal to 3 times relative error in A, 2 times relative error in B, 1 square root andre ghata 1 by 2, 1 by 2 times root ge ghatanga rupala baradaga c power 1 by 2 agutte, 1 by 2 times the relative error in C into the plus relative error in D. ಇವಾಗ ನಾವು ಪರ್ಸೆಂಟೇಜ್ ಎರರ್ ಅಲ್ಲಿ ದತ್ತಾಂಶ ಇರೋದ್ರಿಂದ ರಿಲೇಟಿವ್ ಎರರ್ ಗೆ 100 ಇಂದ ಮಲ್ಟಿಪ್ಲೈ ಮಾಡಿ ಪರ್ಸೆಂಟೇಜ್ ಎರರ್ ಸಿಗುತ್ತೆ. ದೆನ್ ದ ಪರ್ಸೆಂಟೇಜ್ ಎರರ್ ವಿಲ್ ಬಿ 3 ಇಂಟು ಡೆಲ್ಟಾ ಎ ಬೈ ಎ ಇಂಟು 100 ಪ್ಲಸ್ 2 ಇಂಟು ಡೆಲ್ಟಾ ಬಿ ಬೈ ಬಿ ಇಂಟು 100 ಪ್ಲಸ್ 1 ಬೈ 2 ಡೆಲ್ಟಾ ಸಿ ಬೈ ಸಿ ಇಂಟು 100 ಪ್ಲಸ್ ಡೆಲ್ಟಾ ಡಿ ಬೈ ಡಿ ಇಂಟು 100. ಎಲ್ಲ ಎರರ್ ಗಳಿಗೆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಪರ್ಸೆಂಟೇಜ್ ಎರರ್ ಅಲ್ಲಿ ಡೆಲ್ಟಾ ಎ ಬೈ ಎ ಇಂಟು 100 ಇಸ್ 1%. Delta B by B into 100 is 3%. Delta C by C into 100 is 4%. Delta D by D into 100 is 2%. Yalla values anna substitute maadi simplify maadana. 3 ones are 3. 2 threes are 6. Half of the 4 is 2. 2 ones are 2 twos are. Half of the 4 is 2 plus 2% add maadana. 3 plus 6 plus 2 plus 2 becomes 13%. Therefore, in calculating, the value of P is 13%. Next problem, Ali. The period of oscillation of a simple pendulum. On the sarala lola kada, period avadiyanna kandidta idivi using the formula T is equal to 2 pi into square root of L by G. ತುಂಬಾ ಫೇಮಸ್ ಆದಂತ ಫಾರ್ಮುಲಾ. ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ಇನ್ನೂ ಮೂರ್ನಾಲ್ಕು ಸತಿ ಇದನ್ನು ನೋಡ್ತೀವಿ. ಲಾಸ್ಟ್ ಅಲ್ಲಿ ಈ ಫಾರ್ಮುಲಾವನ್ನ ಡಿರೈವ್ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಟಿ ಈಸ್ ಈಕ್ವಲ್ ಟು 2 ಪೈ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತೀವಿ. ಮೆಜರ್ಡ್ ವ್ಯಾಲ್ಯೂ ಆಫ್ ಎಲ್ ಈಸ್ 20 ಸೆಂಟಿಮೀಟರ್. ಸರಳ ಲೋಹಕದ ಉದ್ದ ಎಲ್ ಅನ್ನ ಅಳತೆ ಮಾಡಿದೀವಿ, 20 ಸೆಂಟಿಮೀಟರ್ ಇದೆ ಅಂತೆ. ಅಳತೆ ಪಟ್ಟಿಯಲ್ಲಿ 1 ಮಿಲಿಮೀಟರ್ ಆಕ್ಯುರಸಿ ಇದೆ ಅಂದರೆ ಅರ್ಥ 1 ಮಿಲಿಮೀಟರ್ ನಾವು ತಪ್ಪು ಮಾಡಿರ್ಬೋದು, ಪ್ಲಸ್ ಆರ್ ಮೈನಸ್ 1 ಮಿಲಿಮೀಟರ್. And the time for 100 oscillations, 100 aandholanagalige aadanta samaya, 100 oscillations of the pendulum is found to be
90 ಸೆಕೆಂಡ್ 90 ಸೆಕೆಂಡ್ ಆಗಿದಂತೆ 100 ಆಂದೋಲನಗಳಿಗೆ ವಿತ್ ರಿಸ್ಟ್ ವಾಚ್ ರಿಸ್ಟ್ ವಾಚ್ ಅಂದಾಗ ರಿಸ್ಟ್ ವಾಚ್ ಅಲ್ಲಿ ಅಂದರೆ ಕೈಗೆ ಕಟ್ಟುವಂಥ ವಾಚ್ ಅಲ್ಲಿ ಆಗುವಂಥ ಮಿನಿಮಮ್ ಲೀಸ್ಟ್ ಕೌಂಟ್ ಎಷ್ಟಿದೆ 1 ಸೆಕೆಂಡ್ 1 ಸೆಕೆಂಡ್ಗಿಂತ ಕಡಿಮೆ ತಪ್ಪಾದ್ರೆ ನನಗೆ ಅದು ಗೊತ್ತಾಗೋದಿಲ್ಲ ಹಾಗಾಗಿ ರೆಸೊಲ್ಯೂಷನ್ ಇಸ್ 1 ಸೆಕೆಂಡ್ ದೆನ್ ವಾಟ್ ಈಸ್ ದ ಅಕ್ಯುರಸಿ ಆಫ್ ಡಿಟರ್ಮೈನಿಂಗ್ ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಅನ್ನು ಕಂಡುಹಿಡಿಯುವಾಗ ನಾವು ಮಾಡುವಂಥ ತಪ್ಪಿಸ್ತೀವಿ ಹಾಗೆ ಫಸ್ಟ್ ಈ ಫಾರ್ಮುಲಾ ಯೂಸ್ ಮಾಡಿ ಜಿ ಅನ್ನು ಕಂಡುಹಿಡಿತೀವಿ ನೋಡೋಣ ಕೊಟ್ಟಿರೋಂಥ ದತ್ತಾಂಶ ಎಲ್ಲಿ 20 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 1 ಮಿಲಿಮೀಟರ್ 1 ಮಿಲಿಮೀಟರ್ ಅಂದರೆ 0.1 ಸೆಂಟಿಮೀಟರ್ ಒಂದೇ ಏಕಮಾನಕ್ಕೆ ತಂದಿದ್ದೀವಿ ದೆನ್ ಫಾರ್ 100 ಆಸೊಲೇಷನ್ ಟೈಮ್ ಈಸ್ 1 ಸೆಕೆಂಡ್ ಟೈಮ್ ಈಸ್ 90 ಸೆಕೆಂಡ್ ಪ್ಲಸ್ ಆರ್ ಮೈನಸ್ 1 ಸೆಕೆಂಡ್ ಪೀರಿಯಡ್ ಫಾರ್ಮುಲಾ 2π ಇಸ್ ಟು ಪೈ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಆಫ್ ಆನ್ ಜಿ ಜಿ ಕಂಡುಹಿಡಿಯೋದಕ್ಕೆ ಹಾಗಾಗಿ ಎರಡು ಕಡೆ ಸ್ಕ್ವೇರ್ ಅನ್ನು ಮಾಡಿ ರೂಟ್ ತೆಗೆಯೋದಕ್ಕೆ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4π ಸ್ಕ್ವೇರ್ ಇಂಟು ಎಲ್ ಬೈ ಜಿ ಕ್ರಾಸ್ ಮಲ್ಟಿಪ್ಲೈ ಮಾಡೋ ಅವರೇ ಗುಣಾಕಾರ ಮಾಡಿದ್ರೆ 4π ಜಿ ಇಸ್ ಈಕ್ವಲ್ ಟು 4π ಸ್ಕ್ವೇರ್ ಎಲ್ ಆಫ್ ಆನ್ ಪಿ ಸ್ಕ್ವೇರ್ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಎರರ್ ಇನ್ ಕ್ಯಾಲ್ಕುಲೇಟಿಂಗ್ ಇನ್ ಕ್ಯಾಲ್ಕುಲೇಟಿಂಗ್ ಜಿ ರಿಲೇಟಿವ್ ಎರರ್ ಫಸ್ಟ್ ಕಂಡುಹಿಡಿಯೋಣ ಫಾರ್ ಜಿ ದೆನ್ ದ ರಿಲೇಟಿವ್ ಎರರ್ ಇಸ್ ಗಿವನ್ ಬೈ ಟು ಕ್ಯಾಲ್ಕುಲೇಟ್ ದ ರಿಲೇಟಿವ್ ಎರರ್ ವಿ ಹ್ಯಾವ್ ಟು ಇಲ್ಲಿ ಎನ್ ಆಸೊಲೇಷನ್ಸಿಗೆ ಟೈಮನ್ನು ಕೊಡಿ ಹಾಗಾದರೆ 1 ಆಸೊಲೇಷನ್ಗೆ ಬೇಕಾಗಿದೆ ಟೈಮನ್ನು ರೂಪಾಂತರ ಮಾಡ್ಕೊಳ್ಳೋಣ ಫಾರ್ ಎನ್ ಆಸೊಲೇಷನ್ ಟೈಮ್ ಇಸ್ ಟಿ ಫಾರ್ 1 ಆಸೊಲೇಷನ್ ಟೈಮ್ ಇಸ್ ಟಿ ಬೈ ಎನ್ ಟಿ ವ್ಯಾಲ್ಯೂ ಏನಾಯ್ತು ಇವಾಗ ಟಿ ಈಸ್ ದ ಟೈಮ್ ಫಾರ್ 1 ಆಸೊಲೇಷನ್ ಪೀರಿಯಡ್ ಅವಧಿ ಟಿ ವ್ಯಾಲ್ಯೂ ಏನಾಯಿತು ಟಿ ಬೈ ಎನ್ ಆಯಿತು ಸಬ್ಸ್ಟಿಟ್ಯೂಟ್ ಮಾಡೋಣ ಜಿ ಇಸ್ ಈಕ್ವಲ್ ಟು 4π ಸ್ಕ್ವೇರ್ ಎಲ್ ಬೈ ಟಿ ಬೈ ಎನ್ ಇದನ್ನು ವ್ಯುತ್ಕ್ರಮ ಮಾಡಿದ್ರೆ ಎನ್ ನ್ಯೂಮರೇಟರಿಗೆ ಬಂತು ಎನ್ ಸ್ಕ್ವೇರ್ ಬೈ ಟಿ ಸ್ಕ್ವೇರ್ ದೇರ್ಫೋರ್ ಜಿ ಇಸ್ ಈಕ್ವಲ್ ಟು 4π ಸ್ಕ್ವೇರ್ ಎನ್ ಸ್ಕ್ವೇರ್ ಎಲ್ ಬೈ ಟಿ ಸ್ಕ್ವೇರ್ ಈ ಫಾರ್ಮುಲಾದಲ್ಲಿ ನೋಡಿ 4 ಒಂದು ನಂಬರ್ ಎರರ್ ಇಲ್ಲ 5 ನಂಬರ್ ಎರರ್ ಇಲ್ಲ ಎನ್ ನಂಬರ್ ಆಫ್ ಆಸೊಲೇಷನ್ ಅದು ಕೂಡ ನಂಬರ್ ಎರರ್ ಇಲ್ಲ ಹಾಗೆ ಎರರ್ ಎಲ್ಲಿದೆ ಎಲ್ ಮತ್ತು ಟಿನಲ್ಲಿ ಮಾತ್ರ ಎರರ್ ಇದೆ ಆ ಎರಡು ಎರರ್ಸನ್ನು ಬಳಸ್ಕೊಂಡು ಜಿ ವ್ಯಾಲ್ಯೂ ಜಿನಲ್ಲಿ ಇರುವಂತಹ ಪರ್ಸೆಂಟೇಜ್ ಎರರ್ ಕಂಡುಹಿಡಿಯೋಣ ನಾವು ಲೆಟ್ಸ್ ಫೈಂಡ್ ದ ರಿಲೇಟಿವ್ ಎರರ್ ಡೆಲ್ಟಾ ಜಿ ಬೈ ಜಿ ಇಸ್ ಈಕ್ವಲ್ ಟು ಇವು ಮೂರು ಕೂಡ ಕಾನ್ಸ್ಟೆಂಟ್ಗಳು ಇದರಲ್ಲಿ ಎರರ್ ಇಲ್ಲ ಡೆಲ್ಟಾ ಎಲ್ಲಲ್ಲಿರುವಂಥ ರಿಲೇಟಿವ್ ಎರರ್ ಡೆಲ್ಟಾ ಎಲ್ ಬೈ ಎಲ್ ಟೈ ಟಿ ಸ್ಕ್ವೇರಲ್ಲಿ ಇರುವಂಥ ರಿಲೇಟಿವ್ ಎರರ್ 2 ಟೈಮ್ಸ್ ದ ರಿಲೇಟಿವ್ ಎರರ್ ಇನ್ ಟೈಮ್ ಡೆಲ್ಟಾ ಟಿ ಬೈ ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಡೆಲ್ಟಾ ಎಲ್ 1 ಸೆಂಟಿಮೀಟರ್ ಎಸ್ ಐ ಯೂನಿಟ್ ಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ಸಾರಿ ಡೆಲ್ಟಾ ಎಲ್ 1 ಮಿಲಿಮೀಟರ್ ಎಸ್ ಐ ಯೂನಿಟ್ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ 0.001 ಮೀಟರ್ ಆಯಿತು ಯಾಕೆ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ದೀವಿ ಇದು ಸೆಕೆಂಡಲ್ಲಿ ಇದೆ ಹಾಗಾಗಿ ಸೆಕೆಂಡಲ್ಲಿ ಇರೋದ್ರಿಂದ ಲೆಂತ್ ಕೂಡ ಮೀಟ್ರಲ್ಲಿ ಎಸ್ ಐ ಯೂನಿಟ್ ಮೀಟ್ರಲ್ಲಿ ಬರಬೇಕು ಡೆಲ್ಟಾ ಎಲ್ ಈಸ್ 0.001 ಮೀಟರ್ ಲೆಂತ್ ಈಸ್ 20 ಸೆಂಟಿಮೀಟರ್ ಮೀಟ್ರಲ್ಲಿ ಬರೆದಾಗ 0.2 ಮೀಟರ್ ಇಂಟು ಡೆಲ್ಟಾ ಟಿ ಈಸ್ 1 ಸೆಕೆಂಡ್ ಟೈಮ್ ಫಾರ್ 100 ಆಸೊಲೇಷನ್ಸ್ ಈಸ್ 90 ಸೆಕೆಂಡ್ ಸಿಂಪ್ಲಿಫೈ ಮಾಡೋಣ 0.001 ÷ 0.2 ಈಸ್ 0.005 ದೆನ್ 1 ÷ 90 × 2 ಈಸ್ 0.022 ಆಯಿತು ಎರಡು ಆ್ಯಡ್ ಮಾಡೋಣ 0.027 ದಿಸ್ ಈಸ್ ದ ರಿಲೇಟಿವ್ ಎರರ್ ಹಾಗಿರೋ ಪರ್ಸೆಂಟೇಜ್ ಎರರ್ ಏನಾಗುತ್ತೆ ಪರ್ಸೆಂಟೇಜ್ ಎರರ್ ಈಸ್ ಇಂಟು 100 ಟೈಮ್ಸ್ ದ ರಿಲೇಟಿವ್ ಎರರ್ ದೇರ್ ಫಾರ್ ಡೆಲ್ಟಾ ಜಿ ಬೈ ಜಿ ಇಂಟು 100 ಇಸ್ ಈಕ್ವಲ್ ಟು 0.0227 ಇಂಟು 100 ದೇರ್ಫೋರ್ ದ ಪರ್ಸೆಂಟೇಜ್ ಎರರ್ ಇಸ್ ಕ್ಯಾಲ್ಕುಲೇಟಿಂಗ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಈಸ್ 0.27 ಇಂಟು 100 ಈಸ್ 2.7% ಡಿಯರ್ ಸ್ಟೂಡೆಂಟ್ಸ್ ಟುಡೇ ವಿ ಟ್ರೈ ಟು ನೋ ಅಬೌಟ್ ದ ಟೈಪ್ಸ್ ಆಫ್ ಎರರ್ಸ್ ರೆಪ್ರೆಸೆಂಟೇಷನ್ಸ್ ರೆಪ್ರೆಸೆಂಟೇಷನ್ ಆಫ್ ಎರರ್ಸ್ ದೆನ್ ವಿ ಹ್ಯಾವ್ ಸ್ಟಡೀಡ್ ಕಾಂಬಿನೇಷನ್ ಆಫ್ ಎರರ್ಸ್ ಆ್ಯಂಡ್ ಬೇಸ್ಡ್ ಆನ್ ದ ಕಾಂಬಿನೇಷನ್ ವಿ ಟ್ರೈ ಟು ಹ್ಯಾವ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎರರ್ಸ್ ಆ್ಯಂಡ್ ಕಾಂಬಿನೇಷನ್ ಆಫ್ ಎರರ್ಸ್ ಇವುಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿ ಇನ್ನು ನೆಕ್ಸ್ಟ್ ಸೆಷನ್ ವಿ ವಿಲ್ ಕಂಟಿನ್ಯೂ ದ ಚಾಪ್ಟರ್ ಯೂನಿಟ್ ಸೈನ್ ಮೆಜರ್ಮೆಂಟ್ ನಮಸ್ಕಾರ